ಹಲೋ ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಇದು ಕಣ್ಣಂಚಲಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ನಾನು ಕಮಲ್ ಏನಿದು ಕಣ್ಣಂಚಲಿ ಅಂತ ತಟ್ಟಂತ ನಿಮಗೊಂದು ಪುಟ್ಟ ಪ್ರಶ್ನೆ ಬರ್ತದೆ ನಿಮ್ಮ ಕರಾವಳಿಯ ಸ್ಪಂದನ ವಾಹಿನಿಯಲ್ಲಿ ಅತ್ಯಂತ ಪ್ರತಿಭಾವಂತ ಸಾಕಷ್ಟು ಕಲಾವಿದರಿದ್ದಾರೆ ಆ ಕಲಾವಿದರಲ್ಲಿ ಕೆಲವರೆಲ್ಲ ಒಟ್ಟುಗೂಡಿ ಒಂದು ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನೀವು ಪ್ರೀತಿಯಿಂದ ಹಾರೈಸಿ ಬೆಳೆಸಿದ ಈ ಕರಾವಳಿಯ ರಂಗಭೂಮಿ ನಾಟಕ ಎಲ್ಲರೂ ಕೂಡ ಈ ಒಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಪುಟ್ಟ ಪ್ರಯತ್ನದಿಂದ ಕಣ್ಣಂಚಲಿ ಅಂತಕ್ಕಂಥ ವಿಶೇಷವಾದಂಥ ವಿಡಿಯೋ ಆಲ್ಬಮ್ ಸಾಂಗ್ ಇವತ್ತು ಕರಾವಳಿಯಾದ್ಯಂತ ನಿಮಗೆಲ್ರಿಗೂ ಅತ್ಯಂತ ಪ್ರೀತಿಯ ಮುದವನ್ನು ನೀಡುವುದಕ್ಕಾಗಿ ಸಿದ್ಧಗೊಳ್ತಾ ಇದೆ ಹಾಗಿದ್ದರೆ ಈ ಕಣ್ಣಂಚಲಿಯಲ್ಲಿ ಯಾರಿದ್ದಾರೆ ಆ ಕಣ್ಣಂಚಲಿಯಲ್ಲಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ಕಣ್ಣಂಚಲಿ ನಿಮಗೆ ಯಾವ ರೀತಿಯಾದಂಥ ಮುದವನ್ನು ನೀಡಲಿಕ್ಕಿದೆ ಜೊತೆಗೆ ಈ ಪುಟ್ಟ ಕಾಣಿಕೆಯನ್ನು ನಿಮಗೆ ಪ್ರೀತಿಯಿಂದ ಕೊಡಲಿಕ್ಕಿರೋರು ಯಾರು ಅಂತಕ್ಕಂಥ ಪುಟ್ಟ ಕುತೂಹಲವೂ ಕೂಡ ನಿಮಗಿರ್ತದೆ ಆ ಕುತೂಹಲವನ್ನು ಕೂಡಲೇ ನಾವು ಬಗೆಹರಿಸಿಕೊಳ್ಳೋಣ ಇವತ್ತು ನಿಮಗೆ ಕಣ್ಣಂಚಲಿಯನ್ನು ಅತ್ಯಂತ ಪ್ರೀತಿಯಿಂದ ಮೇಕಿಂಗ್ ಮಾಡಿ ನಿಮಗೆ ಅರ್ಪಿಸ್ಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಅದರ ಮೇಕರ್ ಅದರ ಡಿರೆಕ್ಟರ್ ಅದರ ಕ್ರಿಯೇಟರ್ ಅಶ್ವಿನ್ ನಮ್ಮ ಜೊತೆಗಿದ್ದಾರೆ ಅವರನ್ನು ನೀವು ಸಾಕಷ್ಟು ಬಾರಿ ನೋಡಿರ್ತೀರಿ ಹಾಗೆ ನಿಮ್ಮ ಸ್ಪಂದನ ವಾಹಿನಿಯ ಪ್ರೋಗ್ರಾಮರ್ ಕಾರ್ತಿಕ್ ಅವರು ನಿಮಗೆ ಅತ್ಯಂತ ಪ್ರೀತಿಯಿಂದ ಸತತವಾಗಿ ಎರಡು ವರ್ಷಗಳಕ್ಕಿಂತ ಅಧಿಕ ಕಾಲ ನಿಮ್ಮೊಟ್ಟಿಗೆ ಅವರು ಒಡನಾಡದಲ್ಲಿದ್ದಂಥವರು ಅದನ್ನು ಅವರು ಕೂಡ ಇವತ್ತು ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಮುಗ್ಧವಾಗಿ ಪ್ರೀತಿಯಿಂದ ಅಭಿನಯಿಸಿ ನಿಮಗೆ ಮತ್ತೊಂದು ರೀತಿಯಾದಂಥ ಪ್ರೀತಿಯ ಕೊಡುಗೆಯನ್ನು ಕೊಡಲಿಕ್ಕೆ ಸಿದ್ಧವಾದಂಥವರು ಅದರ ಆ್ಯಕ್ಟರ್ ನಮ್ಮ ಜೊತೆಗಿದ್ದಾರೆ ಇವರಿಬ್ಬರನ್ನು ಕೂಡ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಕೊಂಡು ಅವರ ಈ ಜರ್ನಿ ಹೇಗಿತ್ತು ಅನ್ನೋದನ್ನು ನಾವು ಖಂಡಿತವಾಗ್ಲೂ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗುವ ಇಬ್ಬರೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಅಶ್ವಿನ್ ಎಸ್ ವೀಕ್ಷಕರೇ ನಮ್ಮ ಮೂವರನ್ನು ಕೂಡ ನೀವು ಸ್ಪಂದನ ವಾಹಿನಿಯಲ್ಲಿ ನೋಡ್ತೀರಿ ನಮ್ಮ ಒಟ್ಟಿಗೆ ನಮ್ಮ ಸಾಕಷ್ಟು ಸಿಬ್ಬಂದಿಗಳನ್ನು ಎಲ್ಲರೂ ಕೂಡ ನೋಡ್ತೀರಿ ನಮ್ಮ ಒಟ್ಟಿಗೆ ಅವರೆಲ್ಲರ ಸಕಲ ಸಹಕಾರ ಯಾವಾಗಲೂ ಇದ್ದೇ ಇರ್ತದೆ ವಿಶೇಷವಾಗಿ ಕಾರ್ತಿಕ್ ಮತ್ತು ಅಶ್ವಿನ್ರು ನಿಮಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಯಾವಾಗಲೂ ಕೂಡ ಮಾಡೋ ಒಂದು ಪ್ರಯತ್ನದಲ್ಲಿ ನೋಡ್ತಾ ಇರ್ತೀರಿ ನಮ್ಮ ಅಶ್ವಿನರ ಸಾಕಷ್ಟು ಕೆಲಸಗಳನ್ನ ನೀವು ನೋಡ್ತೀರಿ ನಮ್ಮ ಕಾರ್ತಿಕ್ರ ಸಾಕಷ್ಟು ಅಭಿನಯ ಆಗಿರ್ಬೋದು ಅವರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀರಿ ಆದರೆ ಈಗ ಪ್ರಮುಖವಾಗಿ ವಿಶೇಷವಾಗಿ ನಿಮಗೆಲ್ಲರಿಗೋಸ್ಕರ ಅವರು ಒಂದು ಕ ಕಣ್ಣಂಚಲಿ ಅಂತಕ್ಕಂಥ ವಿಶೇಷವಾದಂಥ ಒಂದು ವಿಭಿನ್ನವಾದಂಥ ವಿಡಿಯೋ ಆಲ್ಬಮ್ ಸಾಂಗ್ನ ತಯಾರಿ ಮಾಡಿದ್ದಾರೆ ಅದರ ಜರ್ನಿ ಹೇಗಿತ್ತು ಅದನ್ನು ಯಾಕೆ ಮಾಡಬೇಕಾಯಿತು ಅದರ ಜೊತೆಗೆ ಅವರ ಒಡನಾಟ ಹೇಗಿತ್ತು ಅನ್ನುವುದನ್ನು ನಾವೀಗ ತಿಳ್ಕೊಳ್ಬೇಕು ನಿಜ ಆದರೆ ಒಂದಷ್ಟು ಈ ಕೆಲಸವನ್ನು ಮಾಡ್ತಕ್ಕಂಥ ಇವರಿಬ್ಬರಿಂದ ಇನ್ನೂ ಒಂದು ಟೀಮ್ ಇದೆ ಆ ಟೀಮ್ ಯಾರು ಜೊತೆಗೆ ಇವರ ಇನ್ನಷ್ಟು ಪರಿಚಯವನ್ನು ಕೂಡ ನಾವು ಅವರಿಂದಲೇ ಮಾಡ್ಕೊಳ್ಬೇಕು ನಮ್ಮೊಟ್ಟಿಗೆ ನಿತ್ಯ ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರದ್ದೇ ಆದಂಥ ಒಂದು ವಿಶೇಷವಾದಂಥ ಅವೆನ್ಯೂಸ್ ಇರ್ತದೆ ದೃಷ್ಟಿಕೋನಗಳಿರ್ತದೆ ಅವರು ಮಾಡ್ತಕ್ಕಂಥ ಚಟುವಟಿಕೆಗಳಿರ್ತದೆ ನೀವು ಬೇರೆ ಬೇರೆ ಕಡೆ ನೋಡಿದ್ರಿ ಅದೆಲ್ಲವನ್ನು ಕೂಡ ಅವರಿಂದ ನಾವು ಕೇಳೋಣ ಮೊದಲಿಗೆ ಇದರ ಮೇಕರ್ ನಮ್ಮ ಜೊತೆಗೆ ಏನು ಅಶ್ವಿನಿದ್ದಾರೆ ಅವರು ಇಲ್ಲಿ ಒಬ್ಬ ಯಶಸ್ವಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ತಾಂತ್ರಿಕ ಸಿಬ್ಬಂದಿ ಜೊತೆಗೆ ಇದರ ಜೊತೆಗೆ ಅವ್ರದ್ದೇ ಆದಂಥ ಒಂದು ವಿಶಿಷ್ಟ ದೃಷ್ಟಿಕೋನದ ಮನೋರಂಜನಾ ಭಾವತ್ ಒಂದು ವಿಜನ್ ಇದೆ ಆ ವಿಝನ್ ಇವತ್ತು ಕಣ್ಣಂಜಲಿಯಾಗಿ ಮೂಡಿ ಬರ್ತಾ ಇದೆ ಅವರ ಇನ್ನಷ್ಟು ಪರಿಚಯವನ್ನು ನಾವು ನಿಮ್ಮ ಜೊತೆಗೆ ಮಾಡ್ಕೊಂಡು ಅವರು ಯಾಕೆ ಇದಕ್ಕೆ ಅಣಿಯಾದರು ಅನ್ನೋದನ್ನು ತಿಳ್ಕೊಳ್ಳೋಣ ಎಸ್ ಅಶ್ವಿನ್ ಅವರೇ ನೀವು ನಾವು ನೋಡುವಾಗ ನಮ್ಮ ಸ್ಟುಡಿಯೋಲ್ಲಿ ಒಬ್ಬ ಎಡಿಟರ್ ಜೊತೆಗೆ ನಮ್ಮ ಎಲ್ಲರ ಜೊತೆಗೆ ಒಬ್ಬ ಒಳ್ಳೆಯ ಸ್ನೇಹಿತರು ಇದರ ಆಚೆಗಿನ ವ್ಯಕ್ತಿತ್ವ ನಿಮ್ಮಲ್ಲಿಂಟು ಇದರ ಆಚೆಗೆ ಏನೋ ಒಂದು ಮಾಡಲಿಕ್ಕೆ ಒಂದು ತಳಮಳ ಇರ್ತದೆ ಒಂದು ಕಸಿವಿಸಿ ಇರ್ತದೆ ತವಕ ತಲ್ಲಣೆ ಇರ್ತದೆ ಇದೆಲ್ಲವನ್ನು ಮಾಡಲಿಕ್ಕೆ ನಿಮಗೆ ಕಣ್ಣಂಚಲಿಯನ್ನು ಮಾಡಲಿಕ್ಕೆ ಇದೆಲ್ಲವೂ ಕೂಡ ಪೂರಕವಾದಂತ ನಾನು ಭಾವಿಸ್ತೇನೆ ಈ ದಿಸೆಯಲ್ಲಿ ನಿಮ್ಮ ಒಂದು ಪುಟ್ಟ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀವು ಯಾವ ಊರು ಮತ್ತು ನಿಮಗೆ ಹೇಗೆ ಇದಕ್ಕೆಲ್ಲ ಆಸಕ್ತಿ ಮೂಡಿತು ಸಿನಿಮಾ ಎಡಿಟಿಂಗು ತಂತ್ರಜ್ಞಾನ ಇದೆಲ್ಲ ಒಂದು ಸಣ್ಣ ಒಂದು ಮಾತಲ್ಲಿ ಆಮೇಲೆ ನಾವು ಮತ್ತೆ ಕಣ್ಣಂಚಲಿ ಬರೋಣ ಏನು ಹೇಳ್ತೀವಿ ಆ್ಯಕ್ಚುಲಿ ನಾನು ಇರೋದು ಅಂಬಲ್ಪಾಡಿಯಲ್ಲಿ ಓಕೆ ನನ್ನ ಈ ವಿಡಿಯೋ ಜರ್ನಿ ಸ್ಟಾರ್ಟ್ ಆಗೋದು ನನ್ನ ಕಾಲೇಜ್ ಎಂ ಜಿ ಎಂ ಓಕೆ ನಾನು ಈ ಫೀಲ್ಡ್ ಅಲ್ಲಿ ಇದ್ದವನೇ ಅಲ್ಲ ಅದಕ್ಕೂ ಒಂದು ಏನೋ ಇರ್ಬೋದು ಒಂದು ಕಾಲೇಜ್ ಲೈಫ್ ಅಲ್ಲಿ ಹೀಗೆ ಟ್ರೈ ಮಾಡ್ತಿದ್ದಾಗ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಸರ್ ಒಬ್ಬರು ಇದ್ರು ಅವ್ರು ಒಂದು ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ರು ಏನಾದ್ರು ಒಂದು ವಿಡಿಯೋ ಮಾಡ್ಕೊಂಡು ಬನ್ನಿ ಅವಾಗ ಒಂದು ಏನೋ ಕ್ಯೂರಿಯಾಸಿಟಿ ಹೇಗ್ ಮಾಡೋದಪ್ಪ ಏನ್ ಮಾಡ್ರಿ ಹಾಗೆ ಅವತ್ತೊಂದು ವಿಡಿಯೋ ಮಾಡಿ ತಂದು ತೋರಿಸಿದೆ ಅವ್ರಿಗೆ ತುಂಬಾನೇ ಖುಷಿ ಆಯ್ತು ಅಪ್ರಿಶಿಯೇಟ್ ಮಾಡಿದ್ರು ನಾನು ಓಕೆ ಅಲ್ಲಿಂದ ಏನು ನನ್ನ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು ಏನಾದರೂ ಮಾಡಬೇಕು ಏನಾದರೂ ಅಚೀವ್ ಮಾಡಬೇಕು ಹೀಗೆ ಬಂದು ಹೀಗೆ ಹೋಗುವುದು ನಂಗೆ ಇಷ್ಟ ಇಲ್ಲ ಏನಾದರೂ ಜನರಿಗೆ ಯೂಸ್ಫುಲ್ ಆಗಿರೋದು ಅಂತ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಎಸ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಈ ಶಾರ್ಟ್ ಫಿಲ್ಮ್ ಆಗಿರ್ಬೋದು ಆ ರೀತಿ ಏನಾದರೂ ಮಾಡುವ ಮಾಡಿದ ಮೇಲೆ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಮಾಡಬೇಕು ಆ ರೀತಿ ಸ್ಟಾರ್ಟ್ ಮಾಡಿದೆ ನಾನು ಶಾರ್ಟ್ ಮೂವಿ ಆಗಿರ್ಬೋದು ಹಾಗೆ ಥಿಮ್ ಸಾಂಗ್ ಅನ್ನೋ ಒಂದು ಮಾಡಿದ್ದೆ ಎಮ್ ಜಿ ಎಮ್ ಕಾಲೇಜು ಅದು ಸಹ ಸಖತ್ ಫೇಮಸ್ ಆಗಿತ್ತು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಗ್ಯಾಪ್ ಸಿಕ್ತು ನನಗೆ ಅವಾಗ ಏನಂದ್ರೆ ಏನಪ್ಪ ಏನು ಮಾಡ್ತಿಲ್ಲ ನಾನು ಏನಾದರೂ ಮಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಶಾರ್ಟ್ ಫಿಲ್ಮ್ ಅಂದಾಗ ಎಲ್ಲರೂ ಮಾಡ್ತಾರೆ ಯಾಕೆ ಈ ಸಲ ಈ ಮ್ಯೂಸಿಕ್ ಆಲ್ಬಮನ್ನು ಟ್ರೈ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಐಡಿಯಾ ಶುರುವಾಯಿತು ಸರಿ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಏನಪ್ಪ ಎಲ್ರೂ ಥರ ನಾವು ಮಾಡಿದರೆ ಅದು ಬೋರಿಂಗ್ ಆಗ್ತದೆ ಯಾಕಂದರೆ ತುಂಬನೇ ಆಲ್ಬಮ್ ಸಾಂಗ್ಸ್ ಬರ್ತದೆ ಓಕೆ ಸೊ ಏನಾದರೂ ಡಿಫ್ರೆಂಟ್ ಬೇಕಂತ ಒಂದು ಮ್ಯಾಶ್ ಅಪ್ ಅನ್ನೋ ಕಂಟೆಂಟ್ ತೊಗೊಂಡೆ ನಾನು ಯಾಕೆ ಈ ಒಂದು ಸಾಂಗಲ್ಲಿ ಎಲ್ಲ ಭಾಷೆಯನ್ನು ಮಿಕ್ಸ್ ಮಾಡಬಾರ್ದು ಅನ್ನೋ ಐಡಿಯಾ ಬಂತು ಸೊ ಆವಾಗ ಬಂದ ಬೇಸಿಕ್ ಪ್ರಾಬ್ಲಮಲ್ಲಿ ಏನಪ್ಪ ಹೇಗೆ ಮಾಡೋದು ಐಡಿಯಾ ಇರಲಿಲ್ಲ ಈ ಶಾರ್ಟ್ ಫಿಲ್ಮ್ ಆದ್ರೆ ಹೇಗೂ ಮಾಡ್ಬೋದು ಈ ಮ್ಯೂಸಿಕ್ ಆಲ್ಬಮ್ ಮಾಡೋದು ಅಷ್ಟು ಸ್ವಲ್ಪ ಅಲ್ಲ ಯಾಕಂದ್ರೆ ಅದಕ್ಕೆ ತುಂಬಾ ಪ್ರಾಬ್ಲಮ್ ಇರ್ತದೆ ತುಂಬಾನೇ ಪ್ರಿಪ್ರೇಷನ್ ಬೇಕಾಗ್ತದೆ ಸೊ ಅಲ್ಲಿಂದ ಏನೋ ಮಾಡ್ಕೊಂಡು ಮಾಡ್ಕೊಂಡು ನನ್ನ ಟೀಮ್ ಅನ್ನು ಅರೇಂಜ್ ಮಾಡಿದೆ ಒಂದು ಟೀಮ್ ಅಲ್ಲಿ ಟೀಮ್ ವರ್ಕ್ ಮಾಡ್ತಾ ಹೋದೆ ಆವಾಗ ಈ ಕಣ್ಣಂಚಲಿ ಅನ್ನೋ ಕಾನ್ಸೆಪ್ಟು ಪರ್ಫೆಕ್ಟ್ ಆಗಿ ಬರ್ತಾ ಹೋಯ್ತು ಯಾವ ರೀತಿ ತರೋದು ಯಾವ ರೀತಿ ಮಾಡಿದ್ರೆ ಒಳ್ಳೆಯದ್ದು ಆಡಿಯನ್ಸ್ಗೆ ಯಾವ ರೀತಿ ಇಷ್ಟ ಆಗ್ಬೋದು ಹ್ಞೂ 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 ಆ ರೀತಿ ಜರ್ನಿ ಸ್ಟಾರ್ಟ್ ಆಯ್ತು ಎಸ್ ಕರೆಕ್ಟ್ ಕರೆಕ್ಟಾಗಿ ಒಂದು ಪಾಯಿಂಟ್ಗೆ ತಂದು ನಿಲ್ಸಿದ್ರಿ ನಾವು ಆ ಪಾಯಿಂಟ್ಗೆ ಮತ್ತೆ ನಮ್ಮ ಕಾರ್ತಿಕ್ ಅವ್ರನ್ನ ಕರ್ಕೊಂಡು ಬರೋಣ ಎಸ್ ವೀಕ್ಷಕರೇ ನಮ್ಮ ಕಾರ್ತಿಕ್ ಅವ್ರನ್ನು ಕೂಡ ಈ ಕಣ್ಣಂಚಲಿ ಜರ್ನಿಗೆ ಹೇಗೆ ಅವರು ಅದಕ್ಕೆ ಬಂದರು ಅನ್ನೋದನ್ನ ಅವ್ರ ಜೊತೆಗೆ ಇನ್ನಷ್ಟು ಆ್ಯಕ್ಟಿವಿಟೀಸ್ ಜೊತೆಗೆ ನಾವು ಕರ್ಕೊಂಡು ಬರೋಣ ಎಸ್ ಕಾರ್ತಿಕ್ ಅವರೇ ನೀವು ನಾವು ನೋಡಿದ ಹಾಗೆ ನಮ್ಮ ಕಾಮಿಡಿ ಸ್ಟಾರ್ ನಮ್ಮ ಕಡಲೆ ಬಜೀಲ್ ನಮ್ಮ ಲಕ್ಕಿ ರೌಂಡ್ ನಮ್ಮ ಸ್ಪಂದನದಲ್ಲಿ ಬರ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮಗಳಿಗೆ ನೀವೇ ಸ್ಟಾರ್ ಅದಕ್ಕೆ ನಮ್ಮ ಜೊತೆಗಿರ್ತಕ್ಕಂಥ ಈ ಎಲ್ಲ ಸಿಬ್ಬಂದಿಗಳ ನಾಡಿ ಮಿಡಿತವನ್ನು ನೀವು ಹರ್ತ್ಕೊಂಡಿದ್ದೀವಿ ನಮ್ಮ ಜೊತೆಗಿರ್ತಕ್ಕಂಥ ಸೀನಿಯರ್ ಟೆಕ್ನಿಷಿಯನ್ಸ್ ಇರ್ಬೋದು ಅವರೆಲ್ಲರ ಜೊತೆಗೆ ಈ ಒಂದು ನಿಮ್ಮದೇ ಆದಂಥ ಒಂದು ಒಡನಾಟ ಬೇರೆ ರೀತಿ ಇದು ನಾವು ನೋಡಿರ್ತಕ್ಕಂಥ ಕಾರ್ತಿಕ್ ಇದರ ಆಚೆಗಿನ ಕಾರ್ತಿಕ್ ಇದ್ದಾರೆ ಅವ್ರದ್ದೇ ಆದಂಥ ಒಂದು ಫಿಲಮ್ ಕಾನ್ಸೆಪ್ಟು ಈ ಆಲ್ಬಮ್ ಕಾನ್ಸೆಪ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಮಹತ್ವಾಕಾಂಕ್ಷಿಗಳು ಕನಸುಗಳು ಇದೆಲ್ಲ ಇದೆ ನಿಮ್ಮಿಂದೆ ಒಂದು ನಾಟಕದ ಜರ್ನಿ ಇದೆ ನಿಮ್ಮಿಂದೆ ಒಂದು ಫ್ರೆಂಡ್ಸ್ ಸರ್ಕಲ್ ಇದೆ ಅದರಲ್ಲಿ ಬೇರೆ ಬೇರೆ ಕ್ರಿಯೇಟಿವ್ ಒಳ್ಳೆ ಕ್ಯಾಮ್ರಾಮನ್ಸ್ ಇದ್ದಾರೆ ಒಳ್ಳೆ ಎಡಿಟರ್ಸ್ ಇದ್ದಾರೆ ಅವರೆಲ್ಲರದ ಜೊತೆಗೆ ಎಲ್ಲರದ್ದು ಒಂದು ಆಂಬಿಷನ್ ಇದೆ ಏನೇನೋ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಜರ್ನಿ ನಿಮಗೆ ತಂದು ಇಲ್ಲಿಗೆ ನಿಲ್ಲಿಸಿರ್ಬೋದು ಬಹುತೇಕ ನಾನು ಯೋಚನೆ ಮಾಡುವಾಗ ಹೀಗೆ ನಿಮ್ಮ ಒಂದಷ್ಟು ನಮ್ಮ ಕಣ್ಣಿಗೆ ಕಾಣದಿರ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ನಿಮ್ಮ ಬೇರೆ ರೀತಿ ಪರಿಚಯ ಮಾಡಿಕೊಡೋದಾದರೆ ಏನು ಹೇಳ್ತೀರಿ ಬೇರೆ ರೀತಿ ಪರಿಚಯ ಮಾಡೋದ್ಕಿಂತ ಒಂದು ಇಲ್ಲಿ ನಮ್ಮ ಸ್ಪಂದನಾ ಟಿವಿಗೆ ನಾನು ಸೇರಿ ಎರಡು ವರ್ಷ ಆಯ್ತು ಸೊ ಎರಡು ವರ್ಷದಲ್ಲಿ ಏನೆಲ್ಲ ಆಗಿರ್ಬಹುದು ಅಂದ್ರೆ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ ಲಕ್ಕಿರವಣಿಗೆ ಆಗ್ತಾ ಉಂಟು ಬಿಜಿಲ್ ಆಗ್ತಾ ಉಂಟು ಅಂಡ್ ಕಾಮಿಡಿ ಸ್ಟಾರ್ ಇನ್ನು ಬರ್ಬೋದು ನನ್ನ ಒಂದು ಇದ್ರ ಬಗ್ಗೆ ಮಾತಾಡದಾದ್ರೆ ಒಂದ್ ಸೈಡ್ ಅಲ್ಲಿ ನಾಟಕದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಕಾಲೇಜ್ ಆದ್ಮೇಲೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನಂಗೊಂದು ಯೂ ಚಾನಲ್ ಉಡುಪಿ ಚಾನಲ್ ಚಾನ್ಸ್ ಆಯ್ತು ಕಾಮಿಡಿ ಏನೋ ಕಾನ್ಸೆಪ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದ್ದಾನೆ ರಾಕೇಶ್ ಅಂತ ಸೊ ಕಾನ್ಸೆಪ್ಟ್ ಮಾಡ್ತಾ ಇದ್ದೆ ಫಿಫ್ಟಿ ತ್ರೀ ಎಪಿಸೋಡ್ ಮಾಡಿದ್ವಿ ಅದಾದ ನಂತರ ಬೇರೆ ವರ್ಕ್ ಮಾಡ್ಬೇಕಂತಿತ್ತು ಅಂದ್ರೆ ಏನಾದ್ರು ಆಫೀಸ್ ವರ್ಕ್ ಮಾಡುದು ಅದೇ ರೀತಿಯಾಗಿ ಬಟ್ ಏನೋ ಅಂತ ಗೊತ್ತಿಲ್ಲ ಈ ಫೀಲ್ಡ್ಗೆ ಎಂಟರ್ ಅದೇ ನಮ್ಮ ಚಾನಲ್ ಫೀಲ್ಡ್ ಸೊ ಹಾಗಾಗಿ ನನ್ನಲ್ಲಿ ಒಂದು ನಂಬಿಕೆ ಇತ್ತು ಏನೋ ಒಂದು ಆಗ್ಬಹುದು ನಮ್ಮ ಫ್ಯೂಚರ್ ಅಲ್ಲಿ ಅಂತ ಸೊ ಹಾಗಾಗಿ ಮಿಡ್ಲ್ ಅಲ್ಲಿ ಕೂಡ ಒಂದ್ ಸ್ವಲ್ಪ ಮೈಂಡ್ ಚೇಂಜಸ್ ಆಯ್ತು ಅಂದ್ರೆ ಇದು ಬೇಡ ಫೀಲ್ಡ್ ಯಾಕೆ ಇನ್ನು ಬೇರೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೋದಲ್ಲ ಅಂತ ಬ್ಯಾಂಕ್ ಜಾಬ್ ಹೋಗ್ಬೋದು ಇಲ್ಲಿದ್ರೆ ಬೇರೆ ಯಾವ್ದಾದ್ರು ಒಂದು ಸಿಗ್ಬಹುದಲ್ಲ ಅಂತ ಆದ್ರೂ ಕೂಡ ನನ್ನ ಮನಸ್ಸು ಹೇಳ್ತಿದ್ರು ಯಾಕೆ ಇಷ್ಟು ಇಷ್ಟು ತನಕ ಏನೋ ಒಂದ್ ಸ್ವಲ್ಪ ವೈಟ್ ಮಾಡಿದಿ ಆದ್ರೆ ಯಾಕೆ ಮಿಡ್ಲ್ ಅಲ್ಲೇ ಬಿಡ್ತಿ ಸೊ ಬ್ರೇಕ್ ಆಗುದು ಬೇಡ ಸೊ ಹಾಗಾಗಿ ಇಲ್ಲೇ ಇದ್ದು ಈಗ ಎರಡು ವರ್ಷ ಕಂಪ್ಲೀಟ್ ಆಯ್ತು ಸೊ ಹಾಗಾಗಿ ಈಗ ನನ್ನ ನಾಟಕ ಕರ್ನಾಟಕದ ಒಂದು ಇದು ಹೇಳೋದಾದ್ರೆ ನಮ್ಮ ಫೇಮಸ್ ಗ್ರೂಪ್ ಅಂತ ಹೇಳ್ಬೋದು ಪ್ರಶಂಸಾ ಓಕೆ ಬಲೆ ತೆಲ್ ಪಲೆ ಇದರಲ್ಲಿ ನಮ್ಮ ಟಿವಿಯಲ್ಲಿ ಕಾನ್ಸೆಪ್ಟ್ ಮಾಡಿದ್ರು ಸೊ ಅವರು ಸತತ ಮೂರು ಬಾರಿ ಕೂಡ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ ಸೊ ಹಾಗಾಗಿ ನಾನು ಅವರ ಟೀಮ್ ಅಲ್ಲಿ ಇದ್ದೇನೆ ಪ್ರಸನ್ನ ಶೆಟ್ಟಿ ಅವರ ಒಂದು ಟೀಮ್ ಅಲ್ಲಿ ಸೊ ಚೈತನ್ಯ ಕಲಾವಿದರು ಅಂತ ನಮ್ಮ ಟೀಮ್ ನ ಒಂದು ಹೆಸರು ಸೊ ಹಾಗಾಗಿ ಈ ವರ್ಷ ಮೂರನೇ ಮೂರನೇ ವರ್ಷ ಅಂತ ಹೇಳ್ಬೋದು ಸೊ ಮೂರನೇ ವರ್ಷದ ಒಂದು ಮೂರನೇ ನಾಟಕ ಒಂದು ಸ್ಟಾರ್ ಅಂತ ಈಗ ಆಗ್ತಾ ಉಂಟು ಸೂಪರ್ ಆಗಿ ನಡೀತಾನೆ ಉಂಟು ಸೊ ಹಾಗಾಗಿ ಏನೋ ಒಂದು ಖುಷಿ ಸಿಗ್ತದೆ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವ್ದೋ ಒಂದು ಬೇರೆ ಇದ್ರಲ್ಲಿ ಜಾಬ್ ಅಲ್ಲಿ ಬ್ಯಾಂಕ್ ಆಗ್ಲಿ ಈಗ ಬೇರೆ ಯಾವ್ದೇ ಆಗ್ಲಿ ಸೊ ಅದ್ರಲ್ಲಿ ನನ್ನ ಒಂದು ಅನಿಸಿಕೆ ಏನಂದ್ರೆ ಅರ್ನಿಂಗ್ ಅರ್ನಿಂಗ್ ಹೆಚ್ಚಾಗ ಹಾಗಾಗಿ ನಿಮಗೆ ಇದ್ರಲ್ಲಿ ಏನೋ ಒಂದು ಖುಷಿ ಹೌದು ಹಾಗಾಗಿ ಬೇರೆ ಆದ್ರೂ ಹೋದ್ರೆ ನೀವು ಅಲ್ಲಿ ಸ್ಪಂದನ ಟಿವಿ ಅಲ್ಲಿ ಇದ್ರ ನೀವು ನಾಟಕದಲ್ಲಿ ಇದ್ರ ಸೊ ಅದು ಏನೋ ಒಂದು ಖುಷಿ ಸಿಗ್ತದೆ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಇದಕ್ಕೆ ಕಣ್ಣಾಂಚಲಿಗೆ ಬರುದಾದ್ರೆ ಅಶ್ವಿನ್ ಅವರು ನಮ್ ಗೊತ್ತಿರೋ ನಮ್ಮ ಇದ್ರಲ್ಲಿ ಎಡಿಟರ್ ಪ್ರೋಗ್ರಾಮಿಂಗ್ ಎಡಿಟರ್ ಸೊ ನಾನು ಇಲ್ಲಿ ಟಿವಿ ಟಿವಿಯಲ್ಲಿ ಎಲ್ಲಾ ಕೊಲೀಗ್ಸ್ ಜೊತೆಗೆ ತುಂಬಾ ಗಮ್ಮತ್ ಯಾಕಂದ್ರೆ ಮೀಡಿಯಾ ಅಂತ ಹೇಳಿದ್ಮೇಲೆ ಸ್ವಲ್ಪ ಏನಾದ್ರೂ ಕ್ರಿಯೇಟಿವ್ ವರ್ಕ್ ಆಗುದಾದ್ರೂ ಕೂಡ ಅದೇ ರೀತಿ ಆಗಿ ಇರಲೇಬೇಕು ಸೊ ಹಾಗಾಗಿ ನಮ್ಮ ಅಶ್ವಿನ ಅವರು ಏನೋ ಒಂದ್ ಸ್ವಲ್ಪ ಹೇಳಿದ್ರು ಈ ತರ ಒಂದು ಪ್ಲಾನ್ ಮಾಡಿದ್ವಿ ಅಂತ ಅಲ್ಲೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಅವ್ರ ಹತ್ರ ಕೇಳಿದೆ ನಾನು ಹೌದಾ ಅದಕ್ಕೆ ಆಕ್ಟರ್ ಎಲ್ಲ ಆಗಿದೆ ಅಂತ ಕೇಳಿದೆ ಹೌದು ಆಗಿದೆ ಬಟ್ ಹೀರೋ ಹುಡ್ತಾ ಇದೇವೆ ಅಲ್ಲ ನಾನು ಇದ್ದೇನೆ ಅಯ್ಯೋ ನಿಮ್ದು ನೆನಪು ಇಲ್ಲ ಅಲ್ಲ ಸೊ ಹಾಗಾಗಿ ನಂಗೊಂದ್ ಚಾನ್ಸ್ ಕೊಟ್ರು ಏನೋ ಒಂದು ಮತ್ತೆ ನಂಗೆ ಇದ್ರಲ್ಲಿ ಏನೋ ಒಂದು ಸ್ವಲ್ಪ ಮೈಂಡ್ ಅಲ್ಲಿ ಬರ್ತಾ ಉಂಟು ಇನ್ ಫ್ಯೂಚರ್ ಅಲ್ಲಿ ಫ್ಯೂಚರ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬಹುದು ನನ್ನ ಲೈಫ್ ನಲ್ಲಿ ಅಂತ ಬೆಸ್ಟ್ ಎಕ್ಸ್ಪಿರಿಮೆಂಟ್ ಹೌದು ಎಕ್ಸ್ಪಿರಿಮೆಂಟ್ ಕಣ್ಣಾಂಚಲ್ಲಿ ಹೇಳಿದ್ಮೇಲೆ ಅದ್ರ ಒಂದು ಲವ್ ಸಾಂಗ್ ಸೂಪರ್ ರೊಮ್ಯಾಂಟಿಕ್ ಸಾಂಗ್ ಅಂತ ಹೇಳ್ಬೋದು ಸೊ ಅವರ ಒಂದು ಫುಲ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದವ್ರೆ ಸೊ ಹಾಗಾಗಿ ತುಂಬಾ ಕಷ್ಟ ಪಟ್ಟಿದ್ದೇವೆ ಕೇವಲ ಒಂದು ಐದು ಫೈವ್ ಮಂತ್ಸ್ ಆಯ್ತು ಈಗ ಟೋಟಲ್ ಆಗಿ ಒಂದು ಸಾಂಗ್ ಮಾಡ್ಬೇಕು ಯಾವ್ದ್ರೆ ಹಿಂದೆ ತುಂಬಾ ಕಷ್ಟ ಇರುತ್ತೆ ಸೊ ಸ್ಕ್ರೀನ್ ಮೇಲೆ ಬರುವಾಗ ಸ್ವಲ್ಪ ಚೇಂಜ್ ಆಗ್ಬೇಕಿತ್ತು ಕೆಲವರು ಹೇಳ್ತಾರೆ ಅದ್ರ ಹಿಂದ್ಗಡೆ ತುಂಬಾ ಕಷ್ಟ ಇರುತ್ತೆ ಅದು ಯಾರಿಗೂ ಕೂಡ ಗೊತ್ತಾಗಲ್ಲ ಸೊ ಹಾಗಾಗಿ ಐದು ತಿಂಗಳು ಯಾವ ತರ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಸಾಂಗ್ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಯ್ತು ತುಂಬಾ ಸಾಂಗ್ಸ್ ರೆಕಾರ್ಡ್ಸ್ ಆಯ್ತು ತುಂಬಾ ಕೆಲಸಲ್ಲೇ ಇತ್ತು ಒಂದು ಸಾಂಗ್ ಮಾಡೋದಾದ್ರೂ ಕೂಡ ಸೊ ನಾಲ್ಕು ಲ್ಯಾಂಗ್ವೇಜ್ ಇದರಲ್ಲಿದೆ ಈ ಸಾಂಗ್ ಅಲ್ಲಿ ಸೊ ಹಾಗಾಗಿ ತುಂಬ ಕಷ್ಟಪಟ್ಟರು ಯಾವ ತರ ಮಾಡಬೇಕು ಯಾವ ತರ ಪ್ಲಾನಿಂಗ್ ಯಾವುದೇ ಒಂದು ಪ್ಲಾನಿಂಗ್ ಇಲ್ದಿದ್ರು ಕೂಡ ಯಾವುದು ಸಕ್ಸಸ್ ಆಗಲಿಕ್ಕೆ ಇಲ್ಲ ಚಾನ್ಸ್ ಹಾಗಾಗಿ ಎಲ್ಲವೂ ಮಾಡಬೇಕಾದ್ರೂ ಕೂಡ ಪ್ಲಾನಿಂಗ್ಸ್ ಬೇಕು ಹಾಗಾಗಿ ಆಯ್ತು ನಮ್ಮ ಒಂದು ಫೋಟೋ ಶೂಟಿಂಗ್ ಆಯ್ತು ಒಬ್ರು ಹೀರೋಯಿನ್ ಬಂದ್ರು ಅವ್ರ ಜೊತೆ ಸ್ವಲ್ಪ ಫೋಟೋ ಎಲ್ಲ ತೆಗೆದು ಎಲ್ಲ ಆಯ್ತು ಅದಾದ ನಂತರ ನೆಕ್ಸ್ಟ್ ದಿನ ಹೇಳಿದ್ರು ಅವ್ರು ಬರಲ್ಲ ಅಂತ ಗೊತ್ತಾಯ್ತಾ ಸೊ ಹಾಗಾಗಿ ಫಿಲ್ಮ್ ಆಗ್ಲಿ ಆಲ್ಬಮ್ ಸಾಂಗ್ ಆಗ್ಲಿ ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಮ್ಯಾಚಿಂಗ್ ಇರ್ಬೇಕು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅದಕ್ಕೆ ಹೇಳ್ತಾರೆ ಕಮೆಂಟ್ಸ್ ಇರುತ್ತೆ ಸೊ ಹಾಗಾಗಿ ಐದು ತಿಂಗಳು ಇದ್ರಲ್ಲೂ ಹೋಯ್ತು ಹೀರೋಯಿನ್ ಉಡ್ಕೊಳ್ಳೋದು ಯಾವ್ ತರ ನಮ್ಗೆ ಸೆಟ್ ಆಗ್ಬೇಕು ಅಂದ್ರೆ ಅವರ ಟೀಮ್ ಇದೆ ನಂಗೆ ನಂಗೆ ಎಸ್ಪೆಷಲಿ ಏನ್ ಖುಷಿ ಆದದ್ದು ಅಂದ್ರೆ ಇವರ ಟೀಮ್ ನಂಗೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ತುಂಬಾನೇ ಫ್ರೆಂಡ್ಲಿ ಇದ್ರು ಮತ್ತೆ ಡೈರೆಕ್ಷನ್ ಮಟ್ಟಿಗೆ ಎಲ್ಲಾ ಡೈರೆಕ್ಷನ್ಸ್ ಎಲ್ಲ ಮಾಡಿದ್ದು ಅಶ್ವಿನ್ ಕುಮಾರ್ ಅವರು ಸೊ ಅವರ ಅಣ್ಣ ಕೂಡ ಇದ್ದಾರೆ ಅವರು ಕ್ಯಾಮರಾ ವರ್ಕ್ ಮಾಡಿದ್ದು ಸೊ ಡೈರೆಕ್ಷನ್ ಈಗ ನಾನೊಂದು ಆಕ್ಟರ್ ಅಂತ ಗೊತ್ತಿದೆ ಆದ್ರೂ ಕೂಡ ಡೈರೆಕ್ಷನ್ ಮೇಲೆ ನಾವು ಅವರ ಮಾತು ಕೇಳಲೇಬೇಕು ಇಲ್ಲ ಸರ್ ಆಗಲ್ಲ ಅದು ಸ್ವಲ್ಪ ಈಗ ಆಗಲ್ಲ ನಾವು ಎಷ್ಟೇ ದೊಡ್ಡ ಆಕ್ಟರ್ ಆದ್ರೂ ಕೂಡ ನಾವು ಎಷ್ಟು ದೊಡ್ಡ ಆಕ್ಟರ್ ಅಂತ ಅಲ್ಲ ಇನ್ನು ಮೇಲ್ ಬರುವುದು ಆದ್ರೂ ಕೂಡ ನಾವು ಸುಮ್ನೆ ಕುತ್ಕೊಳ್ಳೇಬೇಕು ಯಾಕಂದ್ರೆ ಅವ್ರು ಯಾವ ತರ ಡೈರೆಕ್ಷನ್ ಮಾಡಿದ್ರು ಹೌದಾ ಓಕೆ ಓಕೆ ಈ ತರ ಮಾಡಬಹುದು ಸೊ ತುಂಬಾ ಹೆಲ್ಪ್ ಗೆ ಗೆ ಕಾನ್ಸೆಪ್ಟ್ ಸೂಟ್ ಆಗೋ ತರ ನಾವು ಅನಿವಾರ್ಯವಾಗಿ ಅಡ್ಜಸ್ಟ್ ಆಗ್ಲೇಬೇಕು ಮತ್ತೆ ಅದ್ರಲ್ಲಿ ನಮಗೆ ಕಲಿಯುವ ಅಂಶಗಳು ನಮ್ಗೆ ಜಾಸ್ತಿ ಇರುತ್ತೆ ಅಂದ್ರೆ ಡೈರೆಕ್ಷನ್ ಮಾಡುವಾಗ ಈ ಫಾರ್ ಎಕ್ಸಾಂಪಲ್ ಈಗ ಇವ್ರ ಒಂದು ಡೈರೆಕ್ಷನ್ ಮಾಡಿದ್ರು ಇವರ ಒಂದು ಇನ್ಸ್ಪಿರೇಷನ್ ಇಂದ ನಾನು ಒಂದು ಯಾವ್ದಾದ್ರು ಮಾಡಿದ್ರೆ ಮಾಡಬಹುದು ಹೇಳಿಕ್ಕಾಗಲ್ಲ ಸೊ ಹಾಗಾಗಿ ನಂಗೆ ತುಂಬಾನೇ ಒಂದು ಖುಷಿ ಆಯ್ತು ಆ ಒಂದು ಟೀಮ್ ಕಣ್ಣಂಚಲಿ ಅದು ಬರ್ಲಿಕ್ಕೆ ಕೂಡ ಒಂದು ಟೀಮ್ ಕಾರಣ ಆಗುತ್ತೆ ಯಾವುದೇ ಒಂದು ಇದ್ರಲ್ಲಿ ಕೂಡ ಸೊ ಹಾಗಾಗಿ ಇದು ಟೋಟಲ್ ಏನಂತ ಗೊತ್ತಿಲ್ಲ ನಾಳೆ ಒಂಬತ್ತಕ್ಕೆ ನೈನ್ತ್ ಡಿಸೆಂಬರ್ ರಿಲೀಸ್ ಆಗ್ತದೆ ಖಂಡಿತ ಎಸ್ ವೀಕ್ಷಕರೇ ಇಲ್ಲಿ ಪ್ರಮುಖವಾಗಿ ನಾವು ಒಂದು ಯಾವುದೇ ಕಾನ್ಸೆಪ್ಟನ್ನು ವರ್ಕೌಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಥೀಮ್ನ ಜನರಿಗೆ ಹೇಳಬೇಕಾದ್ರೆ ಅಲ್ಲಿ ಇರತಕ್ಕಂಥ ಯಾರು ಡಿರೆಕ್ಟರ್ ಯಾರು ಆ್ಯಕ್ಟರ್ ಯಾರು ಹೀರೋಯಿನ್ ಟೆಕ್ನಿಷಿಯನ್ ಯಾರು ಕ್ಯಾಮ್ರಾಮನ್ ಅವ್ರದ್ದೇ ಆದಂಥ ಒಂದು ದೊಡ್ಡ ಅವರ ವಿಚಾರಗಳಿಗೆ ತುಂಬಾ ಆಳ ಇರ್ತದೆ ಒಬ್ಬ ಕ್ಯಾಮ್ರಾಮನ್ ಅಂದರೆ ಅವರಿಗೆ ಸಿಕ್ಕಾಪಟ್ಟೆ ಕನಸುಗಳು ನಾನು ಹೀಗೆ ತೋರಿಸಬೇಕು ಹೀಗೆ ತೋರಿಸಬೇಕು ಹೀಗೆ ತೋರಿಸ್ಬೇಕು ಒಬ್ಬ ಎಡಿಟರ್ ಅಂದರೆ ಅದಕ್ಕೆ ಈ ಎಫೆಕ್ಟ್ ಆಗಬೇಕು ನಾನು ಇದು ಸಿಂಬಾಲಿಕ್ ಅವ್ರದ್ದೇ ಆದಂಥ ಅವ್ರಿಗೆ ಅವಕಾಶಗಳು ಏನಿರ್ತದೆ ಆ ಎಲ್ಲ ಅವಕಾಶಗಳನ್ನ ಅಲ್ಲಿ ಬಳಸ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾರೆ ಹಾಗಾಗಿ ಒಟ್ಟಾರೆಯಾಗಿ ಈಗ ನಾವು ಮಾತನಾಡ್ತಾ ಈಗ ಕಣ್ಣಂಚಲಿಯ ಒಂದು ಟೀಮ್ ಹೇಗೆ ತಯಾರಾಯಿತು ಅಂತಕ್ಕಂಥದ್ದನ್ನು ನೋಡಿದೆ ಜೊತೆಗೆ ಈ ಟೀಮ್ ತಯಾರಾದ ಮೇಲೆ ಈ ಕಾನ್ಸೆಪ್ಟ್ ಹೇಗೆ ವರ್ಕ್ ವರ್ಕೌಟ್ ಮಾಡಲಿಕ್ಕಿತ್ತು ಇದರಲ್ಲಿ ಏನೇನು ಎಕ್ಸ್ಪಿರಿಮೆಂಟ್ ಇತ್ತು ಅದು ತುಂಬಾ ಬಾಕಿ ಇದೆ ನಾವು ಮಾತಾಡಲಿಕ್ಕೆ ಖಂಡಿತವಾಗ್ಲೂ ಅದೆಲ್ಲವನ್ನ ನಮ್ಮ ವೀಕ್ಷಕರ ಜೊತೆಗೆ ಮಾತನಾಡೋಣ ಒಂದು ಪುಟ್ಟ ಬ್ರೇಕ್ ತಗೊಂಬಿ ಎಸ್ 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 ಆ ವೀಕ್ಷಕರೇ ಕಣ್ಣಂಚಲಿ ಅಂತಕ್ಕಂಥದ್ದು ತುಂಬ ಮೆಲೋಡಿಯಸ್ ಆಗಿ ತುಂಬ ಪ್ರೀತಿಯಿಂದ ನೋಡಲಿಬೇಕಾದಂಥ ವೀಡಿಯೋ ಆಲ್ಬಮ್ ಸಾಂಗ್ ಆಗಿ ಮೂಡಿ ಬರ್ತಾ ಇದೆ ಆ ಅದರ ಹಿನ್ನೆಲೆ ಹೇಗಿದೆ ಅಂತಕ್ಕಂಥದ್ದು ತುಂಬ ಕೌತುಕಮಯವಾದಂಥ ವಿಚಾರಗಳಿವೆ ಆ ಎಲ್ಲ ವಿಚಾರಗಳನ್ನ ನೋಡೋಣ ಅದಕ್ಕಿಂತ ಮೊದಲು ಟೆಕ್ ಎ ಶಾರ್ಟ್ ಬ್ರೇಕ್ వెల్కమ్ బ్యాక్ కండంచిలి స్పెషల్ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನೀವು ಕಣ್ಣಂಚಲಿಗೆ ಹೋಗಬೇಕಾದ್ರೆ ಒಂದು ನಾವು ಮುಗ್ಧವಾದ ಮನಸ್ಸುಗಳನ್ನು ತಾಳಬೇಕಾಗತ್ತೆ ಮುಗ್ಧವಾದ ಪ್ರೀತಿಯ ಹೃದಯಗಳನ್ನು ಸ್ಮರಿಸಿಕೊಳ್ಬೇಕಾಗತ್ತೆ ನಮ್ಮ ಬಾಲ್ಯದಿಂದಲೂ ಕೂಡ ನಾವು ಒಂದು ಜರ್ನಿಯನ್ನು ಜೀವನದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ಬಾಲ್ಯದಲ್ಲಿ ಎಷ್ಟೋ ಪ್ರೀತಿಯ ಕಹಾನಿಗಳನ್ನು ಕಂಡಿರ್ತೇವೆ ನಮ್ಮ ತಾರುಣ್ಯಕ್ಕೆ ಬಂದಾಗ ಕಾಲೇಜ್ ಲೈಫ್ ಆಗಿರ್ಬೋದು ಮುಂದೆ ವೃತ್ತಿ ಜೀವನ ಆಗಿರ್ಬೋದು ಅದಾದಮೇಲೆ ಮದುವೆ ಆಗಿರ್ಬೋದು ಪ್ರೀತಿ ಅಂತಕ್ಕಂಥದ್ದು ಬಾಲ್ಯದಿಂದ ಸಾವಿನವರೆಗೂ ಕೂಡ ಒಂದಲ್ಲ ಒಂದು ರೀತಿ ನಮ್ಮ ಜೀವನ ಜೀವನದಲ್ಲಿ ಚೆಲ್ಲಾಟವನ್ನು ಆಡ್ತಕ್ಕಂಥದ್ದು ಅದು ಯಾರನ್ನ ಹೊರತುಪಡಿಸಿಲ್ಲ ನೀವಿರ್ಬೋದು ನಾವಿರ್ಬೋದು ಇವತ್ತು ಕಣ್ಣಂಚಲಿ ಟೀಮಲ್ಲಿರ್ತಕ್ಕಂಥ ಈ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಬನ್ನಿ ಅವರೊಟ್ಟಿಗೆ ಈ ಕಣ್ಣಂಚಲಿಯ ಜರ್ನಿ ಹೇಗಿತ್ತು ಇನ್ನಷ್ಟು ವಿಶೇಷವಾದ ವಿಚಾರಗಳನ್ನ ನಾವು ಹಂಚಿಕೊಳ್ಳುವ ವೆಲ್ಕಮ್ ಬ್ಯಾಕ್ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಎಸ್ ಅಶ್ವಿನ ರೇ ಖಂಡಿತವಾಗಿಯೂ ನಿಮ್ಮನ್ನು ನೋಡುವಾಗ ಒಂದು ಭಾವನಾತ್ಮಕವಾದಂಥ ಜೀವಿ ಥರ ಕಾಣಿಸ್ತೀರಿ ಟಕ್ ಅಂತ ಹೌದಾ ನಮ್ಮ ಅದಕ್ಕೆ ಹೊರತುಪಡಿಸಿಲ್ಲ ಯಾಕಂದರೆ ನಿಮ್ಮ ಒಂದು ಸೇಮ್ ಮೆಂಟಾಲಿಟಿ ಇಲ್ಲಿ ವರ್ಕೌಟ್ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ ಯಾಕಂದರೆ ಇವತ್ತು ಯುವಕರಿಗೆ ಬರ್ತಕ್ಕಂಥದ್ದು ಯುವತಿಯರಿಗೆ ಬರ್ತಕ್ಕಂಥದ್ದು ನಮ್ಮ ಜೀವನದಲ್ಲೇ ಪ್ರೀತಿ ಅಂತಕ್ಕಂಥದ್ದು ಪ್ರಧಾನವಾದದ್ದು ಅದು ಯಾರೇ ಇರ್ಬೋದು ಅದು ನಮ್ಮ ಪೇರೆಂಟ್ಸ್ ಇರ್ಬೋದು ಅವರ ಪ್ಯಾರೆಂಟ್ಸ್ ಇರ್ಬೋದು ಅವರು ಈಗ ಎಷ್ಟೋ ಬಾರಿ ಇಲ್ಲಿ ನಮಗೆ ಸ ಕೆಲವು ವಿಚಾರಗಳು ಆಚೆ ಈಚೆಯಿಂದ ಬಂದರೂ ಕೂಡ ಪ್ರೀತಿ ಅನ್ನುವಾಗ ಸಮಗ್ರವಾಗಿ ಬರ್ತದೆ ಇದು ಹೃದಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಾ ಹಾಗಾಗಿ ಕಣ್ಣಂಚಲಿ ಅಂತಕ್ಕಂಥ ಒಂದು ಪ್ರೀತಿಯ ಕಾನ್ಸೆಪ್ಟ್ನೇ ಮಾಡಬೇಕು ಅಂತ ಅಶ್ವಿನ್ ಅವ್ರಿಗೆ ಯಾಕೆ ಅನಿಸ್ತು ಅಂತಕ್ಕಂಥ ನಮ್ಮ ಕುತೂಹಲ ಈ ಕಣ್ಣಂಚಲಿ ಸ್ಟಾರ್ಟ್ ಆದದ್ದು ಆ್ಯಕ್ಚುಲಿ ನನ್ನ ಬ್ರದರ್ ಕೊಟ್ಟ ಓಕೆ ನಾನು ಶಾರ್ಟ್ ಫಿಲ್ಮಲ್ಲಿದ್ದೆ ಅವ್ರು ಹೇಳಿದ ಮ್ಯೂಸಿಕ್ ಆಲ್ಬಮ್ ಮಾಡುವ ಸೊ ಅವಾಗ ಸರಿ ಆಯ್ತು ಅಂತ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಒಂದು ಬೇರೆ ಒಂದು ಸಾಂಗ್ ಇತ್ತು ಅಂದರೆ ಕವರ್ ಸಾಂಗ್ ಆಗಿ ಏನಾದರೂ ಮಾಡುವ ಅದಕ್ಕೆ ವಿಡಿಯೋ ಮಾಡುವ ಅಲ್ಲಿಂದ ಸ್ಟಾರ್ಟ್ ಆಗಿ ಸರಿ ಓಕೆ ಅಂತ ಮಾಡುವಾಗ ಮತ್ತೊಂದು ಪ್ಲಾನ್ ಬಂತು ಇದು ಬೇಡ ನಾವು ನಾವೇ ಏನಾದರೂ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನಾವಿಬ್ಬರೇ ಎಷ್ಟೋ ಜಗಳ ಆಡ್ಕೊಂಡು ಅದು ಹಾಗೆ ಬೇಡ ಹೀಗೆ ಬೇಡ ಅಂದ್ಕೊಂಡು ಲಾಸ್ಟ್ಗೆ ಫೈನಲ್ ಆಗಿ ಆಯಿತು ಲವ್ ಸ್ಟೋರಿ ಕಾನ್ಸೆಪ್ಟ್ಗೆ ಮಾಡುವ ಅಂತ ನಾನು ಡಿಸೈಡ್ ಮಾಡಿದೆ ಆದರೆ ನೆಕ್ಸ್ಟ್ ಇದ್ದ ಪ್ರಾಬ್ಲಮ್ಸ್ ನಮಗೆ ಈ ಸಿಂಗರ್ ಯಾರು ಲಿರಿಕ್ಸ್ ರೈಟರ್ ಯಾರು ಮ್ಯೂಸಿಕ್ ಯಾವ ರೀತಿ ಮಾಡುದು ಸೊ ಒಂದು ಮ್ಯೂಸಿಕ್ ಮಾಡೋದಾದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸೊ ಅದು ದೊಡ್ಡ ವಿಷಯ ಆಗಿತ್ತು ನಾವು ಸಹ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿಲ್ಲ ಸೊ ನಾನು ಪ್ಲಾನ್ ಮಾಡಿ ನಾನು ಬಂದದ್ದು ಎಂ ಜಿ ಎಂ ಕಾಲೇಜ್ ಇದೆ ನಾನು ಅಲ್ಲಿ ಕೆಲವೊಂದು ಟ್ಯಾಲೆಂಟ್ ಅನ್ನ ನೋಡಿದ್ದೆ ನೋಡಿದ್ರಿ ಸೊ ಯಾಕೆ ನಾನು ಅದೇ ಟ್ಯಾಲೆಂಟನ್ನು ಆ ಸ್ಟೂಡೆಂಟ್ಗಳನ್ನು ಯಾಕೆ ಯೂಸ್ ಮಾಡ್ಬೇಕು ಪ್ರೊಫೆಷ್ನಲ್ಗಿಂತ ಸ್ಟೂಡೆಂಟ್ಸ್ ನನ್ನ ಯಾಕೆ ಅವ್ರಿಗೆ ಒಂದು ಸಿಕ್ಕಾಗ್ತದೆ ಅಂತ ಅವ್ರ ಟ್ಯಾಲೆಂಟಿಗೊಂದು ಅವಕಾಶ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದೆ ಓಕೆ ನಾ ಈ ಕಾನ್ಸೆಪ್ಟನ್ನು ಲವ್ ಸ್ಟೋರಿ ನಾರ್ಮಲ್ ಆಗಿ ಮಾಡೋದು ಬೇಡ ಡಿಫ್ರೆಂಟ್ ಆಗಿ ತಗೊಳ್ಳೋಣ ಎಲ್ಲರೂ ಮಾಡ್ತಾರೆ ಹುಡುಗನ್ ಲವ್ ಸ್ಟೋರಿ ಹೇಗಿರ್ತದೆ ಆ ಹುಡುಗ ಆಚೆ ಹಿಂದೆ ಹಿಂದೆ ಹೋಗುದು ಬಟ್ ಯಾಕೆ ನಾವು ಆ ಹುಡುಗಿಯ ಭಾವನೆಯನ್ನ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಯಾಕೆ ತೆಗಿಬಾರ್ದು ಅಂತ ನಾನು ಪ್ಲಾನ್ ಮಾಡಿದೆ ಸೊ ಎಲ್ಲ ಆಯ್ತು ಪ್ಲಾನ್ ಒಂದು ಬಂತು ನಾನು ರೆಡಿ ಮಾಡಿದೆ ಆಮೇಲೆ ಸಿಂಗರ್ ಸಿಂಗರ್ ಕೇಳಿದೆ ಆಯ್ತು ಅಂತ ಆಯ್ತು ವಿಶ್ವತಾ ಭಟ್ ಅಂತ ಒಳ್ಳೆ ಸಿಂಗರ್ ನಿಜವಾಗ್ಲು ಶ್ರೇಯಾ ಘೋಷಲ್ ರೇಂಜಲ್ಲೇ ಆಡ್ತಾರೆ ಸೊ ನಂಗೆ ಆವಾಗ್ಲೇ ಕಾಲೇಜಲ್ಲೇ ನನಗೆ ತುಂಬಾ ಇಷ್ಟ ಆಗಿತ್ತು ಅವರ ವಾಯ್ಸ್ ಸೊ ನಾನು ಅದೊಂದು ತಲೆಯಲ್ಲಿ ಆಮೇಲೆ ಲಿರಿಕ್ಸ್ ರೈಟರ್ ಯಾರು ಇರ್ಬೋದು ಯಾಕಂದ್ರೆ ಅದಕ್ಕೆ ಲಿರಿಕ್ಸ್ ರೈಟರ್ ತುಂಬಾನೇ ಮುಖ್ಯ

ಬಂದದ್ದು ಈ ಮ್ಯೂಸಿಕ್ ಇದನ್ನು ಯಾರು ಡಿಸೈನ್ ಮಾಡೋದು ಯಾವ ರೀತಿ ಮಾಡೋದು ಅದೊಂದು ದೊಡ್ಡ ಪ್ರಶ್ನೆ ಆಗಿತ್ತು ಯಾಕಂದ್ರೆ ಮ್ಯೂಸಿಕ್ ಆಲ್ಬಮ್ ಅಂದ್ರೆ ಇರೋದೇ ಆ ಮ್ಯೂಸಿಕ್ ಅಲ್ಲಿ ಸೊ ನಂಗೆ ಪ್ಲಾನ್ ಬಂತು ನನ್ನ ಒಬ್ಬ ಫ್ರೆಂಡ್ ಇದ್ರು ಅವರು ಆಕ್ಚುಲಿ ಡಿಜೆ ಡಿ ಜೆ ಅಲ್ಲೇ ಫೇಮಸ್ ಸೊ ಆಗ ನಾನು ನನ್ನ ಬ್ರದರ್ ಹತ್ರ ಹೇಳಿದೆ ಅವ್ರು ಮಾಡ್ಬೋದು ಒಳ್ಳೆ ಮಾಡ್ತಾರೆ ಆಗ ಬ್ರದರ್ ಹೇಳಿದ್ದೆ ಡಿ ಜೆ ಅಂದರೆ ಯಾರು ಮಾಡ್ತಾರೆ ಅಷ್ಟು ಒಳ್ಳೆ ಆಗೋದಿಲ್ಲ ಬೇಡ ನಾವು ಯಾಕೆ ರಿಸ್ಕ್ ತೊಗೊಳೋದು ನಾವು ಯಾಕೊಂದು ಚಾನ್ಸ್ ತೊಗೊಳ್ಬಾರ್ದು ಯಾಕಂದರೆ ಪ್ರತಿಯೊಂದು ನಾವು ಎಷ್ಟೇ ಇರಬೇಕಂತ ಎನಿಸ್ಬಾರ್ದು ನಾವು ಒಂದು ಸ್ಟೆಪ್ ಮೇಲೆ ಹೋಗಿ ಏನಾದರೂ ಮಾಡಬೇಕು ಅಂತ ನಂಗೆ ಇತ್ತು ಸೊ ಅದೇ ರೀತಿಯಾಗಿ ಅವ್ರಿಗೆ ಹೇಳಿದೆ ಹೇಗೆ ಹೇಗೆ ಮಾಡ್ತೀರಾ ಅಂತ ಅವರು ಒಪ್ಕೊಂಡ್ರು ತುಂಬಾನೇ ಚಂದಾಗಿ ಒಂದು ಯಾವ್ದೇ ಡಿ ಜೆ ಫೀಲ್ ಅನ್ನು ಬರದ ಹಾಗೆ ಅವರು ಮೇಂಟೈನ್ ಅದು ನಿಮ್ಮ ಇಮ್ಯಾಜಿನೇಷನ್ ಗೆ ತಕ್ಕ ಹಾಗೆ ನಾನು ಅವ್ರತ್ರ ಜಸ್ಟ್ ಅವರು ನಿಜವಾಗ್ಲೂ ಬ್ರಿಲಿಯಂಟ್ ನಾನು ಜೆಸ್ಟ್ ಅವ್ರ ಹತ್ರ ಹೀಗೆ ಹೇಳಿದ್ದೆ ನಂಗೆ ಹೀಗಿಗೆ ಬೇಕು ಇಲ್ಲಿ ಈ ಇನ್ಸಿಡೆನ್ಸ್ ನಡೆಯುತ್ತೆ ನಂಗೆ ಈ ರೀತಿ ಬರಬೇಕು ಒಟ್ಟಿಗೆ ನಾನು ಯಾವ ರೀತಿ ಅಂತ ನಂಗೆ ಹೇಳಲಿಕ್ಕೆ ಆಗುದಿಲ್ಲ ನೀವು ಅದನ್ನು ಅರ್ಥ ಮಾಡ್ಕೊ ಅದೇ ರೀತಿಯಾಗಿ ಮಾಡಿಕೊಟ್ರು ಆ ಮ್ಯೂಸಿಕ್ ಯಾವ ರೀತಿ ನಮ್ಗೆ ಇಷ್ಟ ಆಯ್ತು ಅಂದ್ರೆ ಕೇಳಿದ ಮೇಲೆ ಇನ್ನೊಮ್ಮೆ ಇನ್ನೊಮ್ಮೆ ಕೇಳಬೇಕು ಅಂತ ಅನಿಸ್ತು ಅದನ್ನು ಕೇಳಿದವರು ಎಲ್ಲರೂ ಹಾಗೆ ಅನಿಸ್ತಿತ್ತು ಸೊ ಆ ಪ್ರೊಸೆಸ್ ಎಲ್ಲ ಆಯಿತು ಮ್ಯೂಸಿಕ್ ಏನೋ ರೆಡಿ ಆಯಿತು ಆಮೇಲೆ ಇದ್ದದ್ದೇ ಪ್ರಾಬ್ಲಮ್ ಇದಕ್ಕೆ ಕಾಸ್ಟಿಂಗ್ ಯಾರು ಯಾರು ಅಂತ ಈ ಈ ಹೀರೋ ಯಾವ ರೀತಿ ಕಾನ್ಸೆಪ್ಟ್ ಹೋಗ್ಬೋದು ಹೀರೋ ಅವ್ರ ಹಾಗೆ ಹೇಳಿದ್ರು ಹೀಗೆ ಸೆಲೆಕ್ಷನ್ ಆಯಿತು ಬಟ್ ಪ್ರಾಬ್ಲಮ್ ಆದದ್ದು ಹೀರೋಯಿನ್ ಅದಕ್ಕೆ ನಾನು ನನ್ನ ಟೀಮ್ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೇನೆ ಯಾಕಂದ್ರೆ ನನ್ನಕ್ಕಿಂತ ಜಾಸ್ತಿ ಕಷ್ಟಪಟ್ಟದ್ದು ಅವರು ಒಂದು ಹೀರೋಯಿನ್ ಹುಡುಕ್ಬೇಕಾದ್ರೆ ನಮ್ಗೆ ತುಂಬಾನೇ ಕಷ್ಟ ಆಯ್ತು ಅವ್ರ ಪಾಪ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಅವರಿಗೆಲ್ಲ ಮೆಸೇಜ್ ಮಾಡಿ ಬರ್ತೀರ ಎಲ್ರು ಒಂದೇ ಡೈಲಾಗ್ ಹೇಳ ನಾನು ಬರ್ತೇನೆ ಆದ್ರೆ ಮನೇಲಿ ಬಿಡುದಿಲ್ಲ ಇಷ್ಟ ಇಷ್ಟಾದ್ರೆ ಮನೇಲಿ ಬಿಡುವುದಿಲ್ಲ ಮನೆಯಲ್ಲಿ ಹೋಗು ಅಂತ ಹೇಳಿದ್ರೆ ಅವರು ನಮ್ಗೆ ಆಗ್ಲಿಕ್ಕಿಲ್ಲ ಸೊ ಆ ರೀತಿ ಪ್ರಾಬ್ಲಮ್ ಬಂತು ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯ್ತು ನಾವು ಯಾವಾಗ್ಲೂ ಬರ್ಬೇಕಿತ್ತು ಆಕ್ಚುಲಿ ಸೊ ಅದೇ ರೀತಿ ಪ್ರೊಸೆಸ್ ಆಗ್ತಾ ಹೋಯ್ತು ಫೋಟೋ ಶೂಟ್ಸ್ ಮಾಡಿದ್ವಿ ಆಡಿಷನ್ ತಗೊಂಡ್ವಿ ಯಾವುದು ಇವರಿಗೆ ತಕ್ಕ ಯಾರು ಸಿಗ್ಲಿಲ್ಲ ನಮಗೆ ಸೊ ಮ್ಯಾಚಿಂಗ್ ಇಲ್ಲ ಅಂತ ಏನಪ್ಪಾ ಮಾಡೋದು ಯಾಕೋ ಮುಂದೆ ಹೋಗ್ತಿಲ್ಲ ನಾವು ಮೋಸ್ಟ್ಲಿ ರಾಂಗ್ ಟ್ರೈ ಮಾಡಿದ್ವಿ ಅಂತ ಬೇಡೆ ಇತ್ತು ಅನ್ಸಿದ್ದುಂಟು ಇದು ಬೇಡ ಇತ್ತಪ್ಪ ಒಂದು ಶಾರ್ಟ್ ಮೂವಿ ಆದ್ರೆ ಒಂದು ಟೂ ಡೇಸ್ ಅಲ್ಲಿ ಮುಗಿಸಿ ಬಿಡ್ತಿದ್ದೆ ಇದು ಸವಾಸ ಬೇಡ ಅಂತ ಆಮೇಲೆ ಅನಿಸ್ತು ಯಾಕೆ ನಾವು ಸೋಲ್ ಹೌದು ಯಾವತ್ತು ಪ್ರಯತ್ನ ಮಾಡ್ತಾನೆ ಇರಬೇಕು ಟ್ರೈ ಮಾಡುವ ಆದ್ರೆ ಆಗ್ತದೆ ನಾವು ಒಂದೇ ಹೇಳಿದೆ ನನ್ನ ಟೀಮ್ ಹತ್ರ ನಾನು ಇದು ಕಂಪ್ಲೀಟ್ ಆಗದೆ ಬೇರೆ ಯಾವ್ದುಸ ಮಾಡ್ಲಿಕ್ಕೆ ನಾನು ಇದಕ್ಕೆ ವರ್ಕ್ ಮಾಡುವ ನಾನು ಅವ್ರಿಗೆ ಪಾಪ ಬೇಸರ ಆಗಿರ್ಬೋದು ಬೈದಿದ್ದೇನೆ ಆಕ್ಚುಲಿ ಎಲ್ಲ ನಮ್ಮ ಟೀಮ್ ಅವರಿಗೆ ಏನ್ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಹಾಗೆ ಬಟ್ ಅವ್ರು ನಿಜವಾಗ್ಲೂ ಕೆಲಸ ಮಾಡಿದ್ರು ನಾನು ಅವರಿಗೆ ಸ್ವಲ್ಪ ಎನರ್ಜಿ ಸಿಗ್ಲಿ ಅಂತ ನಾನು ಅವ್ರಿಗೆ ಹೇಳ್ತಿದ್ದೆ ಅವರು ಅಷ್ಟೇ ಒಳ್ಳೆ ಮಾಡಿ ಕೆಲಸ ಮಾಡಿದ್ರು ಆಮೇಲೆ ಫೈನಲಿ ಹೀರೋಯಿನ್ ಸೆಲೆಕ್ಷನ್ ಆಯ್ತು ಎಲ್ಲ ಓಕೆ ಆಯ್ತು ಶೂಟಿಂಗ್ ಟೈಮ್ ಬಂತ ಎಲ್ಲ ಸಹ ಎಲ್ಲ ಬಂತು ಆಗ ಒಂದು ಭರವಸೆ ಬಂತು ಶೂಟಿಂಗ್ ಆಗ್ಬೋದು ಕಂಪ್ಲೀಟ್ ಸೊ ಮರ್ಯಾದೆ ಅಂತೂ ಉಳಿಯುತ್ತೆ ಯಾವಾಗ ಮಾಡೋದು ಏನ್ ಮಾಡೋದು ಶೂಟಿಂಗಿಗೆ ಕ್ಯಾಮರಾ ಪ್ರಾಬ್ಲಮ್ ಅದು ಎಲ್ಲ ಬರ್ತದೆ ಒಂದ್ ದಿವ್ಸ ಒಬ್ರು ಇದ್ರೆ ಒಂದ್ ದಿವಸ ಒಬ್ರು ಇರೋದಿಲ್ಲ ಏನಪ್ಪಾ ಮಾಡೋದು ಎಷ್ಟು ಡಿಲೇ ಆಯಿತು ಬೇಗ ಮಾಡಿ ಫಿನಿಶ್ ಮಾಡಬೇಕಂತ ನಾ ಮೇನ್ ಪಾಯಿಂಟ್ ಔಟ್ ಮಾಡಿದ್ದು ಕಾನ್ಸೆಪ್ಟ್ ಬಗ್ಗೆ ಯಾವ ರೀತಿ ಒಂದು ಹುಡುಗಿ ಅವಳ ಪ್ರೀತಿಯನ್ನು ತೋರಿಸ್ತಾಳೆ ಅಲ್ಲಿ ಅವಳಿಗೆ ಏನೆಲ್ಲ ಆಗ್ತದೆ ಮತ್ತೆ ಹೇಗೆ ಫಿನಿಶಿಂಗ್ ಬರ್ತದೆ ಅಂತ ಅದು ನೀವು ನಾಡಿದೆ ನೋಡಿಲ್ಲ ಕ್ಯೂರಿಯಿಟಿ ಹೋಗ್ತದೆ ಸೊ ನಾನು ಕಾನ್ಸೆಪ್ಟಿಗೆ ಇದು ಮಾಡಿದೆ ಕಾರ್ತಿಕ್ ಸಹ ಹೇಳಿದೆ ನೀವು ಸ್ವಲ್ಪ ಅದಕ್ಕೆ ಪ್ರಿಪೇರ್ ಆಗಬೇಕು ನೀವು ಯಾಕಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಏನಿತ್ತು ಅದಕ್ಕೆ ಅಷ್ಟು ಮ್ಯಾಚ್ ಆಗ್ತಿರ್ಲಿಲ್ಲ ಪಾಪ ತುಂಬಾನೇ ಡ್ರೈ ಮಾಡಿದ್ರು ಕೆಲವೊಂದು ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡಿ ನೋಡಿ ಯಾವ ರೀತಿ ಇರ್ಬೋದು ಲವ್ ಸೀನ್ ಅಲ್ಲಿ ಯಾಕಂದ್ರೆ ನಾವು ಹೇಳ್ತೇವೆ ಹೇಳಿದಷ್ಟು ಸುಲಭ ಇಲ್ಲ ಇವ್ರು ಹೇಳ್ತಿದ್ರು ನಾನು ಅಲ್ಲಿ ಅಲ್ಲ ಕಾರ್ತಿಕ್ ಅವ್ರು ನಿಮ್ಮ ಇದ್ರಲ್ಲಿ ವಿಲನ್ ಲುಕ್ ಬರ್ತಾ ಉಂಟೆ ಸೊ ಅದೇ ರೀತಿಯಾಗಿ ಬರ್ತೆ ಅಲ್ಲ ನೀವು ಮಾಡಿ ಅಂದ್ರೆ ವಿಲನ್ ಮಾಡ್ತಾ ಇದ್ದೀನಿ ನಂಗೆ ಏನಂದ್ರೆ ನಂಗೆ ವಿಲನ್ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಇಷ್ಟ ಸಾಂಗ್ ಅವಕಾಶ ಸಿಕ್ಕಿದರ್ತಾರೆ ಯಾವ ಆದ್ರೆ ಇವ್ರು ಹೇಳ್ತಿದ್ರು ನೋಡಿ ಇದು ರೊಮ್ಯಾಂಟಿಕ್ ಸಾಂಗ್ ಇದು ನಿಜವಾಗಿ ವಿಲನ್ ಲುಕ್ ಬರ್ಬಾರ್ದು ಸ್ವಲ್ಪ ಅಂದ್ರೆ ಲವ್ ಫೀಲಿಂಗ್ ಎಲ್ಲ ಬರ್ಲಿ ಓಕೆ ಇದು ಇದು ನನ್ನ ನನ್ನ ಅಮ್ಮ ಕೂಡ ಹೇಳ್ತಿದ್ರು ಅವರು ಅವ್ರು ಕೂಡ ಬರ್ತರು ಬರ್ತಿದ್ರು ಸೊ ನೋಡ್ತಾರೆ ಸೊ ಅವಾಗ ಏನಂದ್ರೆ ಅಲ್ಲಿ ಅಮ್ಮ ಕೂಡ ಹೇಳ್ತಾರೆ ನಿನ್ನ ಇದರಲ್ಲಿ ಲವ್ ಫೀಲಿಂಗ್ ಇಲ್ಲ ಮರ ಏನದು ಅಂತ ಸೊ ಅದೇನಂದ್ರೆ ನಮ್ಮ ಫಸ್ಟ್ ನಾಟಕವೇ ಸ್ವಲ್ಪ ವಿಲನ್ ರೋಲ್ ಸೊ ಹಾಗಾಗಿ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಯಾಕಂದ್ರೆ ಇವರು ತುಂಬಾ ವಿಡಿಯೋಸ್ ಗಳನ್ನು ಡೌನ್ಲೋಡ್ ಮಾಡಿ ನಂಗೆ ಕೊಟ್ಟಿದ್ರು ಇದನ್ನು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸೊ ಹಾಗಾಗಿ ಸ್ವಲ್ಪ ಇವರಿಂದ ನನಗೆ ಹೆಲ್ಪ್ ಆಯ್ತು ಅಂದ್ರೆ ಡೈರೆಕ್ಷನ್ ಒಂದು ಡೈರೆಕ್ಟರ್ ಅಂತ ಹೇಳಿದ್ಮೇಲೆ ಆ ಅವರು ಡೈರೆಕ್ಟ್ ಮಾಡ್ತಾರೆ ಇಮ್ಯಾಜಿನೇಷನ್ ಮತ್ತೆ ಅವ್ರು ಹೇಳಿಕೊಡುವ ರೀತಿ ಖಂಡಿತ ಖಂಡಿತ ಈಗ ಫಾರ್ ಎಕ್ಸಾಂಪಲ್ ಏ ಮಾಡ ಅದು ಏನದು ಆ ತರ ಆಗಲ್ಲ ಎಸ್ ಖಂಡಿತ ಖಂಡಿತ ಕಾರ್ತಿಕ್ ಅವರ ಪ್ರಮುಖವಾಗಿ ನಾವು ಒಂದು ಪ್ರಶ್ನೆ ಕೇಳಲು ಹೊಟ್ಟೆ ಈಗ ನೀವು ಐಡಿ ಜರ್ನಿನ ಹೇಳ್ತಾ ಬಂದ್ರು ಕಾಸ್ಟಿಂಗ್ ಯಾರು ಹೀರೋಯಿನ್ ಯಾರು ದಯವಿಟ್ಟು ಒಮ್ಮೆ ನಿಮ್ಮ ಐಡಿ ಟೀಮ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ರು ಒಮ್ಮೆ ನೆನ್ಸ್ಕೊಂಡು ಅವರ ಏನು ಪ್ರೆಸೆಂಟೇಷನ್ ಇದೆ ಅಂತ ಒಮ್ಮೆ ಇದ್ದಾರೆ ಅಂತ ಸಿಂಗರ್ ಯಾರು ಡೈರೆಕ್ಟರ್ ಅವರೇ ಹೇಳಿ ಖಂಡಿತ ಖಂಡಿತ ಎಸ್ ಇದ್ರ ಕ್ಯಾಮರಾ ವರ್ಕ್ ಮಾಡಿದ್ದ ನನ್ನ ಬ್ರದರ್ ಒಳ್ಳೆ ನಿಶಾಂತ್ ಕುಮಾರ್ ಅಂತ ಒಳ್ಳೆ ವರ್ಕ್ ಮಾಡಿದ್ರು ಟೈಮ್ ಎಲ್ಲ ಬರ್ಬೇಕು ನಂಗೆ ನೀನ್ ಟೈಮ್ ವೇಸ್ಟ್ ಮಾಡುವ ಹಾಗೆ ಇಲ್ಲ ಎಲ್ಲಾನು ಕವರ್ ಆಗ್ಬೇಕು ಮತ್ತೆ ನಿಂಗೆನೆ ನಾನು ಬೈಯೋದು ಅಂತ ಹೇಳಿ ಪಾಪ ಒಳ್ಳೆ ಮಾಡಿ ವರ್ಕ್ ಮಾಡಿದ್ದಾನೆ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾರ್ಮಲ್ ಆಗಿ ಆ್ಯಂಡ್ ಪ್ರೀ ಪ್ರೊಡಕ್ಷನ್ ವರ್ಕ್ ಈ ಸ್ಕ್ರಿಪ್ಟ್ ಆಗಿರ್ಬೋದು ಏನೆಲ್ಲ ಸ್ಟಾರ್ಟಿಂಗ್ ಆಗಲಿ ಅದಕ್ಕೆ ಹೆಲ್ಪ್ ಮಾಡಿದ ಅಭಿಜಿತ್ ಅಂತ ಅಭಿಜಿತ್ ಅವರು ಅಭಿಜಿತ್ ತುಂಬ ಇಲ್ಲೇ ಉಡುಪಿ ಉಡುಪಿ ಅವರು ಒಳ್ಳೆ ಸಪೋರ್ಟ್ ಮಾಡಿದ್ರು ಏನೇ ಹೆಲ್ಪ್ ಬೇಕಿದ್ರು ನೆಕ್ಸ್ಟ್ ಇದೆ ಲಿರಿಕ್ಸ್ ಲಿರಿಕ್ಸ್ ಕಾರ್ತಿಕ್ ಅರಸ್ ಅವರು ಒಳ್ಳೆ ಮಾಡಿ ಓಕೆ ಅಂಡ್ ಸಿಂಗರ್ ವಿಶ್ವತ ಭಟ್ ಅವರು ಒಳ್ಳೆ ಸಿಂಗರ್ ಅಂಡ್ ಸುಷ್ಮಿತಾ ಭಟ್ ಅಂತ ನಮ್ದೇ ಟೀಮ್ ಅಲ್ಲಿ ಇದಾರೆ ಅವರು ಅದೇ ಹೀರೋಯಿನ್ ಹುಡುಕುದು ಮತ್ತೆ ಅಂಡ್ ಅದ್ರಲ್ಲಿ ಲಿರಿಕ್ಸ್ ಸಹ ಬರ್ದಿದ್ದಾರೆ ಅದ್ರಲ್ಲಿ ಒಂದು ನಾಲ್ಕು ಲೈನ್ ಅವ್ರು ಬರ್ದದ್ದು ಒಳ್ಳೆ ಮಾಡಿ ನಂಗೆ ಟ್ರೈ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾನು ಹೇಳಿದೆ ನಿಂಗೆ ಆಗ್ತದೆ ಟ್ರೈ ಮಾಡು ಯಾಕೆ ಮಾಡಬಾರ್ದು ಅಂತ ಒಳ್ಳೆ ಮಾಡಿ ಬರ್ದು ಕೊಟ್ಟಿದ್ರು ನೆಕ್ಸ್ಟ್ ಸಂಜಯ ಮೀನ್ ಅಂತ ಕ್ಯಾಮೆರಾ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರು ಅಂಡ್ ನಂಗೆ ಒಳ್ಳೆ ಒಳ್ಳೆ ಹೆಲ್ಪ್ಫುಲ್ ನನ್ನ ಬೆಸ್ಟ್ ಫ್ರೆಂಡ್ ಸಂಜಯ್ ಅವರು ಸಂಜಯ್ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಸುಹಾನ್ ಶೇಖ್ ಅಂತ ಒಳ್ಳೆ ಸ್ಕ್ರಿಪ್ಟ್ ಎಲ್ಲ ಬರೀತಾನೆ ಅವನು ನಿಜವಾಗ್ಲೂ ಪ್ರಮೋಷನ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾನೆ ಅಂಡ್ ಮತ್ತೆ ರತನ್ ಅಂತ ಡಿ ಜೆ ರತನ್ ಸೊ ಅವರು ಹಾಗೆ ನಾನು ಮಾಸ್ಟಿಂಗ್ ಟೈಮಲ್ಲಿ ಆ ಸಾಂಗ್ ಏನು ಫೈನಲ್ ಔಟ್ಪುಟ್ ಅವಾಗ ಇದು ಬೇಡ ಅದು ಸ್ವಲ್ಪ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅದಕ್ಕೆ ಪಾಪ ಏನೋ ಬೇಜಾರ್ ಮಾಡ್ಕೊಳ್ದೆ ಆಯಿತು ಚೇಂಜ್ ಮಾಡಿ ಕೊಡುವ ಏನೇ ಮಾಡ್ಕೊಡುವ ಅಂತ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಓಕೆ ಸೂಪರ್ ನಿಮ್ಮ ಇಡೀ ಟೀಮ್ಗೆ ನಾವು ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ಒಂದು ಆಲ್ ದ ಬೆಸ್ಟನ್ನು ಕಂಡಿದ್ದೆ ನಿಮ್ಮಿಬ್ಬರ ಮೂಲಕ ಎಸ್ ಇಬ್ಬರಿಗೂ ಕೂಡ ನಾನು ಮತ್ತೊಂದು ಬ್ರೇಕಿಗೆ ಹೊರಟಿದ್ದೇನೆ ಪ್ರಮುಖವಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಇಡೀ ಟೀಮ್ ವರ್ಕ್ ಮಾಡಿದ ಒಂದಷ್ಟು ತುಂಬ ಚಟುವಟಿಕೆಗಳಿದೆ ನಾವು ಇನ್ನೂ ಹೇಳ್ಕೊಡ್ಬೇಕಾದ ಚಟುವಟಿಕೆಗಳು ಅದರಲ್ಲಿ ಕೆಲವು ಎಕ್ಸ್ಪಿರಿಮೆಂಟ್ ಅಂತ ನೀವು ಬರ್ತಿರೋದಿಲ್ಲ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ಕೂಡ ನಾವು ಮಾತನಾಡಲಿಕ್ಕೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡ್ಬಿಡು ಎಸ್ ವೀಕ್ಷಕರೇ ಇದೊಂದು ಕಣ್ಣಂಚಲಿ ಅಂತಕ್ಕಂಥ ಮೆಲೋಡಿಯಸ್ ಲವ್ ಜರ್ನಿ ಅಂತ ನಾವು ಭಾವಿಸ್ತೇವೆ ಆ ಮೆಲೋಡಿಯಸ್ ಲವ್ ಜರ್ನಿ ಅಂತ ನಾವು ಅಂದ್ಕೊಂಡಿದ್ದೇವೆ ಅಷ್ಟೇ ಅದರಲ್ಲಿ ಎಷ್ಟೊಂದು ಟ್ರಾಜಿಡಿ ಉಂಟು ಎಷ್ಟೊಂದು ಕಾಮಿಡಿ ಉಂಟು ಎಷ್ಟೊಂದು ಇನ್ನೂ ಗೊತ್ತಿಲ್ಲದಿರೋ ವಿಚಾರ ಉಂಟು ಗೊತ್ತಿಲ್ಲ ಅದನ್ನು ಅವರೇ ಹೇಳಬೇಕು ಹಾಗಾಗಿ ಅದರ ತುಂಬ ಕೌತುಕಮಯವಾದಂಥ ಒಂದು ಕುತೂಹಲ ಇರತಕ್ಕಂಥ ವಿಶೇಷವಾದಂಥ ಕಾನ್ಸೆಪ್ಟ್ ಅವ್ರದ್ದಿದ್ದು ಆ ಕಾನ್ಸೆಪ್ಟಲ್ಲಿ ಇನ್ನೂ ಕೆಲವು ವಿಚಾರಗಳು ಏನೇನೆಲ್ಲ ಬಹಳ ಮಹತ್ವದ್ದಿದೆ ನಾವು ಕೇಳಲೇಬೇಕಾದ ವಿಚಾರಗಳೇ ಅದೆಲ್ಲವನ್ನು ಕೇಳೋಣ ಅದಕ್ಕಿಂತ ಮೊದಲಿಗೆ ಟೇಕ್ ಎ ಶಾರ್ಟ್ ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಕಣ್ಣಂಚಲಿ ಇದಕ್ಕೆ ಸ್ವಾಗತ ನಾನು ನಿಮ್ಮೊಟ್ಟಿಗೆ ಮತ್ತೆ ವಿಶೇಷವಾಗಿ ನಮ್ಮ ಈ ಕಣ್ಣಂಚಲಿಯ ಸ್ಟಾರ್ಸ್ ಜೊತೆಗೆ ಈ ಕಣ್ಣಂಚಲಿಯ ಪ್ರೀತಿಯ ಕಲಾವಿದರ ಜೊತೆಗೆ ಮುಂದುವರಿತಾ ಇದ್ದೀನಿ ಬನ್ನಿ ಎಸ್ ಅಗೇನ್ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಕಾರತಕ್ರೆ ಬಹಳ ಮುಖ್ಯವಾಗಿ ಒಂದು ಕೇಳಲೇಬೇಕು ಏನಂದರೆ ಈ ಥರದ ಕೆಲವು ಕಾನ್ಸೆಪ್ಟ್ಗಳನ್ನು ವರ್ಕೌಟ್ ಮಾಡಬೇಕಾದ್ರೆ ಈಗ ನೀವು ತಾರುಣ್ಯದ ಯುವಕರಾಗಿ ಒಂದು ಪ್ರೀತಿಯ ಬಗ್ಗೆನೆ ಮಾಡ್ಬೇಕಾದ್ರೆ ಅದು ನಮ್ಮ ವೈಯಕ್ತಿಕ ಜೀವನಕ್ಕೂ ಎಲ್ಲ ಒಮ್ಮೊಮ್ಮೆ ನಾಡ್ತಾ ಇರ್ತದೆ ಹಾಗಾಗಿ ಒಮ್ಮೆ ಸಂಕೋಚ ಒಮ್ಮೆ ನಾಚಿಕೆ ಒಮ್ಮೆ ವರ್ಕೌಟ್ ಮಾಡುವಾಗ ಡೈರೆಕ್ಟರ್ ಅದನ್ನು ಬೈತಾ ಇರ್ತಾರೆ ಕ್ಯಾಮರಾಮನ್ ಎಲ್ಲ ಚೆನ್ನಾಗಿ ಆಗಿರ್ತದೆ ಇವರು ಸರಿಯಾಗಿ ಪರ್ಫಾಮೆನ್ಸ್ ಮಾಡಿಲ್ಲ ಅಂತ ಟೆನ್ಷನ್ ಆಗ್ತಾ ಇರ್ತಾರೆ ಇದ್ರ ಮಧ್ಯೆ ಸಾಕಷ್ಟು ಗಮ್ಮತ್ ಆಗ್ತಾ ಇರ್ತದೆ ಈ ತರದ ಎಕ್ಸ್ಪೀರಿಯನ್ಸ್ ಏನೇನಾಯ್ತು ಅಲ್ಲ ಅಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಲುಕ್ ಯಾವ ಟೈಪ್ ಅಂದ್ರೆ ಬರ್ತಿತ್ತು ಫಸ್ಟ್ ಶಾಟ್ ಬಗ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಫಸ್ಟ್ ಶಾರ್ಟ್ ಅಂದ್ರೆ ನನಗೆ ಟೋಟಲಿ ಕನ್ಫ್ಯೂಸ್ ಅಂದ್ರೆ ಇವರು ಒಂದು ಪ್ಲಾನ್ ಮಾಡಿದರೆ ಟೋಟ್ಲಿ ಕಾನ್ಸೆಪ್ಟ್ ಒಂದು ಪ್ಲಾನ್ ಮಾಡಿಕೊಂಡಿದ್ದೆ ಓಕೆ ಸೊ ಟೋಟ್ಲಿ ಅಲ್ಲಿ ಕುತ್ಕೊಳ್ಳಿ ಒನ್ ಟೈಪ್ ನಾನು ಅಲ್ಲಿ ಕನ್ಫ್ಯೂಸ್ ಆಗಿದೆ ನಾನು ಟೋಟ್ಲಿ ಕನ್ಫ್ಯೂಸ್ ಅಂತ ಹೇಳ್ಬೋದು ಅಲ್ಲಿ ಎಂಡ್ ಆದದ್ದು ಹೇಗೆ ಅಂತ ನಂಗೆ ಕೂಡ ಗೊತ್ತಾಗ್ಲಿಲ್ಲ ಒಂದು ಶೂಟಿಂಗ್ ಎಷ್ಟು ಗಂಟೆ ಸ್ಟಾರ್ಟ್ ಆದ ಅಂದರೆ ಸಂಡೆ ಟು ಕ್ಲಾಕ್ ಇಂದ ಸಿಕ್ಸ್ ಥರ್ಟಿ ಸಿಕ್ಸ್ ತರ್ಟಿ ತನಕ ಕಂಪ್ಲೀಟ್ ಆಗಿದೆ ಎಲ್ಲ ಕೂಡ ಓಕೆ ಸಿಕ್ಸ್ ತರ್ಟಿ ಆದಮೇಲೆ ಇವರ ಹತ್ರ ಕೇಳಿದೆ ಆಯ್ತಾ ಶೂಟಿಂಗ್ ಇವತ್ತು ನಾನು ನೆಕ್ಸ್ಟ್ ಸಂಡೆ ಇದೆಯಾ ಇಲ್ಲ ಇದಿಷ್ಟೇ ಹ್ಞೂ ನನಗೆ ಸಾಕು ಇಷ್ಟ ಏನ್ರಿ ಮಾಡ್ಲಿಲ್ಲ ಇದ್ರಲ್ಲಿ ಅಂತ ಅಲ್ಲಿ ಬರ್ತಿತ್ತು ಅಂದ್ರೆ ಅದೇ ಅಲ್ಲ ಸೊ ಕಾನ್ಸೆಪ್ಟ್ ಯಾವತರ ಅಂದ್ರೆ ಪ್ಲಾನ್ಡ್ ಕಾನ್ಸೆಪ್ಟ್ ಇವ್ರು ಮಾಡಿದ್ದಾರೆ ಸೊ ಅದ್ರಲ್ಲಿ ಎರಡು ಪ್ಲಾನ್ ಮಾಡಿದ್ರು ಒಂದು ಎ ಮತ್ತು ಬಿ ಅದ ಅದಾದ್ಮೇಲೆ ನಂಗೆ ಗೊತ್ತಾಯ್ತು ಅಂಡ್ ಅಲ್ಲಿ ಇದು ಆಕ್ಟಿಂಗ್ ಅಂತ ಹೇಳಿದ್ಮೇಲೆ ಅಲ್ಲಿ ನಂಗೆ ತುಂಬಾನೇ ನಗು ಬರ್ತಿತ್ತು ಅಂದ್ರೆ ನಂಗೆ ಆಕ್ಟಿಂಗ್ ಅಂತ ಹೇಳಿದ ಮೇಲೆ ಟೈಪ್ ಲವ್ ಫೀಲ್ ಬರ್ಬೇಕು ಇವರು ಡೈರೆಕ್ಷನ್ ಮಾಡ್ತಾನೆ ಇವ್ರು ಹೇಳೋದು ಇಷ್ಟೇ ನಿಮ್ದಲ್ಲಿ ಬರ್ತಾನೆ ಇಲ್ಲ ಫೇಸ್ ಅಲ್ಲಿ ಬರ್ತಾನೆ ಇಲ್ಲ ಖಾಲಿ ವಿಲನೇ ಬರ್ತಾ ಉಂಟು ವಿಲನೇ ಬರ್ತಾ ಉಂಟು ಎಷ್ಟು ಟೇಕ್ ಮಾಡಿದಾನೆ ಎಷ್ಟು ಟೇಕ್ ಮಾಡಿ ಅದೊಂದು ಲಾಸ್ಟ್ ಗೆ ಒಂದು ಸೀನ್ ಇದೆ ಹುಡುಗಿ ಮುಂದೆ ಜಸ್ಟ್ ಒಂದು ಮಾತಾಡ್ಲಿಕ್ಕೆ ಅಂದ್ರೆ ಒಂದು ಒಂದು ಆಕ್ಟ್ ಮಾಡಿ ತೋರಿಸ್ಲಿಕ್ಕೆ ಅದೇ ಒಂದು ಇಪ್ಪತ್ತೈದು ಸತಿ ಆಗಿದೆ ಅಂತ ಏನಂತ ಗೊತ್ತಾಗ್ಲಿಲ್ಲ ಫೈವ್ ಟೈಮ್ಸ್ ಕೂಡ ಟ್ರೈ ಮಾಡಿದಾನೆ ಸೊ ಅವ್ರು ಹೇಳಿದ್ರು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆಗ್ತದೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಹೇಳಿದರೆ ಆದರೂ ಕೂಡ ಎಷ್ಟು ಪ್ರಿಪರೇಷನ್ ಇದ್ದರೂ ಕೂಡ ನಿಮಗೆ ಆ ಒಂದು ಸಿಟುಯೇಷನ್ ಶೂಟಿ ಶೂಟಿಂಗ್ ಟೈಮ್ ಅಲ್ಲಿ ನಿಮಗೆ ಚಾನ್ಸಸ್ ಇಲ್ಲ ಅಂದರೆ ಒಂದು ಔಟ್ಪುಟ್ ತೆಗಿಲಿಕ್ಕೆ ಹಾಗೆ ಸೂಪರ್ ಆಯ್ತು ಖುಷಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಹಾಗೆ ಅವರಿಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಹಾಗೆ ಖಂಡಿತ ಅಶ್ವಿನ್ ರೀ ಇಲ್ಲಿ ಪ್ರಮುಖವಾಗಿ ನೀವು ಒಂದು ಕಾನ್ಸೆಪ್ಟ್ ಮಾಡಿ ಥೀಮು ಹೀಗೆ ಭಾವನೆಗಳ ಚೌಕಟ್ಟಿನಲ್ಲಿ ಬರ್ತಕ್ಕಂಥದ್ದು ಒಂದು ಸ್ಟೋರಿ ಅದು ಲವ್ ಸ್ಟೋರಿನೋ ಅಥವಾ ಇನ್ನೊಂದು ಸ್ಟೋರಿನೋ ಏನೇ ಇದ್ದರೂ ಆ್ಯಸ್ ಎ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಕನಸಿರ್ತದೆ ಒಂದು ಡ್ರೀಮ್ ಇರ್ತದೆ ಇದು ಹೀಗೆ ಬರಬೇಕು ಇದು ಸ್ವಲ್ಪ ಸಮಯದಲ್ಲಿದ್ದರೂ ಕೂಡ ಇದನ್ನು ಈ ರೀತಿಯಾಗಿ ಒಂದು ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ತವಕೆ ಇರ್ತದೆ ಹಾಗಾಗಿ ಆ ಸಬ್ಜೆಕ್ಟ್ಗೆ ಹೀರೋ ಆದವರು ಹೀರೋಯಿನ್ ಆದವರು ಅಥವಾ ಅದಕ್ಕೆ ಬೇಕಾದ ಎಲ್ಲರೂ ಕೂಡ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಭಾಳ ಮುಖ್ಯ ಅದನ್ನು ಮಾನಿಟ್ರ್ ಮಾಡೋದು ಭಾರಿ ಕಷ್ಟ ಇರ್ತದೆ ಹೀಗೆ ಮಾಡುವಾಗ ಇವರು ತಪ್ಪಿಸ್ಕೊಳ್ಳಿಕ್ಕೆ ನಿಮಗೆ ಮಜಾಕ್ ಮಾಡ್ತಕ್ಕಂಥದ್ದು ಏನಾದರೂ ಉಂಟ ಅದನ್ನು ಮಾಡದೇ ಇದ್ದಾಗ ಈಗ ಗುಂಟಿದ್ದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಂದ್ರೆ ಉಂಟಾ ಆತರದ್ದು ತುಂಬಾ ಆಗಿದೆ ತುಂಬಾ ಆಗಿದೆ ಅಲ್ಲ ಜಾಸ್ತಿ ಮಜಾಕ್ ಮಾಡ್ಲಿಕ್ಕೆ ಕೂಡ ಆಗಲ್ಲ ಇಲ್ಲಿ ಕೆಪ್ಪೆ ಬೀಳುವ ಚಾನ್ಸಸ್ ಶಾರ್ಟ್ ಟೈಮ್ ಅಲ್ಲಿ ಶೂಟಿಂಗ್ ಆಗ್ಬೇಕು ಅವರ ಮೈಂಡ್ ಅಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ಈ ತರ ಒಂದು ದಿನದಲ್ಲೇ ಶೂಟಿಂಗ್ ಮಾಡ್ತಾರೆ ಯಾರಿಗಂತ ಗೊತ್ತು ಅವ್ರು ಮಾಡ್ತಾ ಇದ್ರು ನಾವು ಕೂಡ ಸ್ವಲ್ಪ ಅಲ್ಲಿ ಯಾವ ರೀತಿ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ನಂಗೆ ಏನಂದ್ರೆ ನಾನು ಪ್ಲಾನ್ ಮಾಡಿದ್ದೆ ಇಷ್ಟೇ ಟೇಕ್ಸ್ ಬೇಕು ನಂಗೆ ಅದಕ್ಕಿಂತ ಜಾಸ್ತಿ ಜಾಸ್ತಿ ಹೋಗಬಾರ್ದು ಈ ಟೈಮಲ್ಲಿ ಆಗಬೇಕು ಸೊ ನಾನು ತುಂಬಾ ಶೂಟಿಂಗ್ ಮುಂಚಿನ ದಿವಸ ನನಗೆ ನಿದ್ದೆನೆ ಬರಲಿಲ್ಲ ನಾನು ಇದ್ರ ಬಗ್ಗೆ ಥಿಂಕ್ ಹೇಗೆ ಮಾಡ್ಬೋದು ಒಂದು ದಿವಸದಲ್ಲಿ ಮಾಡೋದು ಸಾಧ್ಯ ಅದು ಮ್ಯೂಸಿಕ್ ವಿಡಿಯೋ ಅಲ್ಲಿ ಯಾಕಂದ್ರೆ ಎಕ್ಸ್ಪ್ರೆಷನ್ ಅನ್ನೋದು ತುಂಬ ಭಾಳ ಮುಖ್ಯ ನನಗೆ ಒಂದು ಈ ಆರ್ಟಿಸ್ಟ್ ಹತ್ರ ಯಾವ ರೀತಿ ಮಾಡಿಸ್ಬೋದು ಯಾವ ರೀತಿ ಕೇಳ್ಬೋದು ಅದು ತಲೆಯಲ್ಲಿತ್ತು ನಂಗು ನಮ್ಮ ಟೀಮಲ್ಲಿ ಸಹ ಹೆದರಿಕೆ ಇತ್ತು ಆಗ್ಬೋದು ಒಂದು ದಿನದಲ್ಲಿ ಮಾಡ್ಲಿಕ್ಕೆ ಆಗ್ತದ ಅವರಷ್ಟು ಬೇಗ ಅಪ್ ಮಾಡ್ತಾರ ಅನ್ನೋದು ಡೌಟ್ ಇತ್ತು ಶೂಟಿಂಗ್ ಸೆಟ್ಟಲ್ಲಿ ಮೇ ಬಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದು ಯಾವ ರೀತಿ ಬರ್ತದೆ ಅಂತ ನಾನು ಏನು ಹೇಳ್ತಿದ್ದೆ ಅಂದರೆ ಜಸ್ಟ್ ಈ ರೀತಿ ಮಾಡಿ ಸಾಕು ಒಂದ್ ಖಂಡಿತ ಸ್ಟಾರ್ಟಿಂಗ್ ಟೇಕ್ ಫುಲ್ ಮಾತಾಡೋದು ಮಾತಾಡ್ತಾನೆ ಇರ್ಬೇಕು ಎಷ್ಟು ಮಾತಾಡಿದೆ ಅಂದ್ರೆ ಇವರು ಫುಲ್ ಮಾತಾಡ್ತಾನೆ ಇದ್ರು ನಾವು ಬೈಕ್ ಏನಂದ್ರೆ ಅದ್ರಲ್ಲಿ ಈಗ ಒಂದು ಗ್ರೂಪ್ ಹೇಳಿದ್ಮೇಲೆ ಇವ್ರು ಹೇಳುದು ಸ್ವಲ್ಪ ಗಮ್ಮತ್ ಮಾಡಿ ಅಂತ ಅಲ್ಲ ಗಮ್ಮತ್ ಮಾಡ್ಲಿಕ್ಕೆ ಏನಾದ್ರು ಸಿಚುವೇಶನ್ ಬೇಕಲ್ಲ ಅಲ್ಲಿ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಟೋಟಲ್ ಆಗಿ ಅವ್ರ ಹತ್ರ ಕೂಡ ಗಮ್ಮತ್ ಮಾತಾಡ್ತಿದ್ವಿ ಯಾರತ್ರ ಗ್ರೂಪ್ ಮೆಂಬರ್ಸ್ ಹತ್ರ ಅಲ್ಲ ನಾನೇ ಮಾತಾಡ್ಬೇಕಲ್ಲಿ ಬೇರೆಯವರು ಯಾರಿಗೂ ಮಾತಾಡ್ಲಿಕ್ಕಿಲ್ಲ ನಾನು ಏನಾದ್ರು ಒಂದು ಮಾತಾಡಿ ಮಾತಾಡಿ ಅವ್ರನ್ನ ನಗಡ್ಸ್ಬೇಕು ಸೊ ಅದು ನಂಗೆ ಒಂದು ಚಾಲೆಂಜ್ ಆಗಿತ್ತು ಅಂದ್ರೆ ಎಲ್ಲರನ್ನ ನಗಡ್ಸ್ಬೇಕಲ್ಲ ಸೊ ಇವ್ರಿಗೆ ಒಂದು ಟೇಕ್ ಮಾಡ್ತಿರುವಾಗ ಸೊ ಆ ಒಂದು ಲೆವೆಲ್ಗೆ ಬಂದ್ರೆ ಮಾತ್ರ ಅವ್ರಿಗೆ ಒಂದು ಖುಷಿ ಇರುತ್ತೆ ಓಕೆ ಅಂತ ಆಗುತ್ತೆ ಸೊ ಆವಾಗ ತುಂಬಾ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿದ ವೀಕ್ಷಕರ ಇಲ್ಲಿ ಭಾಳ ಪ್ರಮುಖವಾಗಿ ಒಂದು ಎಕ್ಸ್ಪಿರಿಮೆಂಟ್ನ ನೀವೆಲ್ಲ ಮಾಡಬೇಕಾದ್ರೆ ತುಂಬಾ ಪ್ರಮುಖವಾಗಿ ಒಂದು ಎಲ್ಲರಿಗೂ ಕೂಡ ನಿಮಗೂ ಕೂಡ ಅನಿಸ್ತಾ ಇರ್ತದೆ ನೀವು ಕೆಲವು ಸಿನಿಮಾ ನೋಡುವಾಗ ಕೆಲವು ಮೆಲೋಡಿಯಸ್ ಸಾಂಗ್ ನೋಡುವಾಗ ಕೆಲವು ಲವ್ ಸ್ಟೋರಿ ನೋಡುವಾಗ ಅಥವಾ ನಿಮ್ಮದೇ ವೈಯಕ್ತಿಕವಾದಂತಹ ಜೀವನದಲ್ಲಿ ಎಷ್ಟೋ ಬಾರಿ ಲವ್ ಆಗಿರ್ತದೆ ನೋವಾಗಿರ್ತದೆ ಕೆಲವೆಲ್ಲ ಕುಡುಕರ ಹಾಡುಗಳು ಈ ರೀತಿಯಾಗಿ ಆದಾಗ ಬೇರೆ ಬೇರೆ ಹೊಸ ಎಷ್ಟೇ ಆಲ್ಬಮ್ ಗಳು ಮಾಡಿದ್ರು ಕೂಡ ಲವ್ ಸ್ಟೋರಿಯಲ್ಲಿ ಅದು ಮತ್ತೆ ಮತ್ತೆ ವಿಶೇಷವಾಗಿ ಪ್ರವೇಶಿಯನ್ನು ಪಡ್ಕೊಳ್ತದೆ ಹಾಗಾಗಿ ಕಣ್ಣಂಚಿಲಿ ಅದ್ಭುತವಾಗಿ ಬೇರೆ ರೀತಿಯಾದಂತಹ ಅನುಭವ ಕೊಡ್ತಕ್ಕಂಥದ್ದು ಇಡೀ ಟೀಮ್ನ ಒಂದು ದೊಡ್ಡ ನಿರೀಕ್ಷೆ ಇದೆ ಅದನ್ನು ಮುಡಿಸುವ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಎಸ್ ಖಂಡಿತವಾಗ್ಲು ಇದರಲ್ಲಿ ಕೆಲವು ಪ್ರಮುಖವಾದಂಥ ಅಂಶಗಳನ್ನು ನಾವು ಇವ್ರ ಮಾತಾಡಲಿಕ್ಕಿದೆ ಅದಕ್ಕಿಂತ ಮೊದಲಿಗೆ ಒಂಚೂರು ಒಂದು ಒಂದು ಏನಾದರೂ ಸಣ್ಣ ಪ್ರೊಮೋ ಗಿಮೋ ಅದೆಲ್ಲವನ್ನು ಕೂಡ ನೋಡುವಂತ ಅವಕಾಶ ಇದನ್ನು ಸಿಗುತ್ತೆ ನಾವು ಪ್ರಯತ್ನ ಮಾಡೋಣ ಧ್ಯಾನದ ಪದಗಳೇ ಸದಾ ತುಟಿಯಲ್ಲಿ ಕಾಡುವ ಕನಸುಗಳ ಕಚಗುಳಿ ಈ ಹುಚ್ಚು ಮನದಲ್ಲಿ ಏನೇನೋ ಗುಣಗಳೆಲ್ಲ ಸುಮ್ಮನೆ ಕೇಳು ನೀ ಬಿಸು ಮಾತಲಿ ಮಾತಲ್ಲೇನಿದೆ ಮನಸ್ಸು ಬಿಚ್ಚಿ ನೋಡುನಿ ನೀ ಎಸ್ ವೀಕ್ಷಕರೇ ಒಂದು ಮೆಲೋಡಿಯಸ್ ಜರ್ನಿಯಲ್ಲಿ ಹೋಗಿ ಬಂದಂಥ ಒಂದು ಪುಟ್ಟ ಅನುಭೂತಿ ಒಂದು ಅನುಭವ ನಿಮಗೆಲ್ರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ವೀಡಿಯೋ ಪ್ರೊಮೋ ಅಂತಕ್ಕಂಥದ್ದು ಈ ಪ್ರೋಮೋ ನೋಡಿದವರು ನೀವು ಖಂಡಿತವಾಗ್ಲೂ ಇದು ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ಬೋದು ನಮ್ಮದೇ ಚಾನಲಲ್ಲಿ ಸಿಗ್ಬೋದು ಯಾವುದೋ ಥಿಯೇಟ್ರಲ್ಲಿ ಸಿಗ್ಬೋದು ನಿಮಗೆ ಎಲ್ಲಿ ಸಿಕ್ಕರೂ ಕಣ್ಣಂಚಲಿಯನ್ನು ತಕ್ಷಣ ನೋಡ್ತೀರಿ ಅಂತಕ್ಕಂಥ ವಿಶ್ವಾಸ ಏನು ನಮ್ಮ ಟೀಮ್ಗೆ ಇದೆ ಹಾಗಾಗಿ ಇದರ ಕೌತುಕ ಇದರ ನಿರೀಕ್ಷೆ ನಿಮ್ಮಲ್ಲಿ ಇರಲಿ ಅಂತ ಮತ್ತೊಮ್ಮೆ ಅವರೊಟ್ಟಿಗೆ ಇನ್ನಷ್ಟು ಜರ್ನಿಯನ್ನು ಇದ್ರ ಬಗ್ಗೆ ನಾವು ಆರಂಭ ಮಾಡೋಣ ಎಸ್ ಕಾರ್ತಿಕ್ರೇ ಪ್ರಮುಖವಾಗಿ and uh, now when the to... ಈಗ ನೋಡಿ ನಿಮ್ಮ ಏಜ್ನೆ ಹೀರೋಯಿನ್ ನಿಮ್ಮ ಏಜ್ ನ ಡೈರೆಕ್ಟರ್ ಈಗ ಕೆಲವು ಕಡೆ ಹೋದಾಗ ನಾಟಕದಲ್ಲಿ ಬೇರೆ ರೀತಿ ಇರ್ತದೆ ಅದೊಂದು ಸೆಟ್ ಇರ್ತದೆ ಅದಕ್ಕೆ ಮಾರ್ಕ್ ಮಾಡ್ತವೆ ಈ ಸೆಟ್ ಇಲ್ಲಿಂದ ಇಲ್ಲಿಗೆ ಬ್ಲಾಕಿಂಗ್ ಮಾಡ್ತಾರೆ ಈ ಡೈಲಾಗ್ ಹೇಳ್ತಾ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಈ ಡೈಲಾಗ್ ಸೊ ಸಿನಿಮಾಕ್ಕೂ ನಾಟಕಕ್ಕೂ ಸುಮಾರು ವ್ಯತ್ಯಾಸ ಆಮೇಲೆ ನಾವೇ ನಾವೇ ಒಟ್ಟಾಗಿ ಮಾಡುವಾಗ ನಾವು ಡೈಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಎಲ್ಲ ಒಟ್ಟೊಟ್ಟಿಗೆ ಇರುವಾಗ ಇವನ ಕೇಳೋದು ನನಗೆ ಒಂದು ಐಡಿಯಾ ಇರ್ತದೆ ಇವರು ಅಶ್ವಿನ್ ಕೂಡ ಹೇಳಿದ್ರು ನಿಮ್ಮ ಏನಾದ್ರು ಪ್ಲಾನ್ಸ್ ಇದ್ರೆ ನೀವು ಹೇಳಿ ಅಂತ ಸೊ ನಾನು ನಮ್ಮಲ್ಲಿ ಕೆಲವೊಮ್ಮೆ ಕ್ರಿಯೇಟಿವ್ ಪ್ಲಾನ್ಸ್ ಇರ್ತದೆ ಇವರ ಮೈಂಡ್ ಅಲ್ಲಿ ಯಾವ ತರ ಇದೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಡೈರೆಕ್ಟ್ ಮಾಡ್ಲಿಕ್ಕೆ ಏನಾದ್ರೂ ಅಪರ್ಚುನಿಟಿ ಕೊಡ್ಲಿಲ್ಲ ಸೊ ಹಾಗಾಗಿ ನಾನು ಅಲ್ಲಿ ತುಂಬಾ ಸೈಲೆಂಟ್ ಇದ್ದೆ ಅಂದ್ರೆ ನಂಗೆ ಡೈರೆಕ್ಷನ್ ಅವ್ರಿಗೆ ಹೇಳಬೇಕು ಅಂದ್ರೆ ಅಶ್ವಿನ್ ಅವರೇ ಇದು ಹೀಗಾದ್ರೆ ಒಳ್ಳೇದು ಅಂಡ್ ಹೀಗಾದ್ರೆ ಒಳ್ಳೇದು ನಂಗೆ ಅದು ಬೇಡವೆತ್ತು ಅಂದ್ರೆ ನಾನು ಇದ್ದದಲ್ಲಿ ಜಸ್ಟ್ ಒಂದು ಆಕ್ಟಿಂಗ್ ಮಾಡ್ಲಿಕ್ಕೆ ಏನ್ ಹೇಳಿದ್ದಾರೆ ಅದರ ಒಂದು ಇದಕ್ಕೆ ನಾನು ಮರ್ಯಾದೆ ಕೊಟ್ಟು ಆಕ್ಟಿಂಗ್ ಮಾಡ್ತಿದ್ದೆ ಅವ್ರು ಅವ್ರು ಎಷ್ಟು ಬೈತಿದ್ರು ಅದನ್ನ ನಾನು ಪಾಸಿಟಿವ್ ಆಗಿ ತಗೊಳ್ತಿದ್ದೆ ಇವ್ನೆ ಅಂತ ಮಾರಾ ಅಲ್ಲ ಇವ್ರು ನಾವು ಆಫೀಸಲ್ಲಿ ಕೂತ್ಕೊಳ್ಳೋದು ನಾವು ಒಟ್ಟಿಗೆ ಕೂತ್ಕೊಳ್ಳೋದು ಇವ್ನೆ ಏನ್ ಮಾತಾಡ್ತಾನೆ ಆ ತರ ನಂಗೆ ಫೀಲಿಂಗ್ ಬರಲಿಲ್ಲ ಸೊ ಆಗಿ ಡೈರೆಕ್ಷನ್ ಏನಂದ್ರೆ ಅಂದ್ರೆ ಒಂದು ಟೈಪ್ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಹೌದು ಸೊ ಅದೇ ರೀತಿಯಾಗಿ ನಾನು ಅವರಿಗೆ ಒಂದು ಮರ್ಯಾದೆ ಅಂತಲ್ಲ ನಾವ್ ಕೊಡ್ಲೇಬೇಕು ಸೊ ಹಾಗಾಗಿ ದೊಡ್ಡ ಅವಕಾಶ ಅವಕಾಶ ಕೊಟ್ಟಿದ್ದಾರೆ ದೊಡ್ಡ ಅವಕಾಶ ಸೊ ಹಾಗಾಗಿ ಅವ್ರಿಗೆ ಅವ್ರು ಯಾವ ತರ ಹೇಳ್ತಿದ್ರು ಆ ತರ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೆ ಸೊ ಅವ್ರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾಕಂದ್ರೆ ಎಲ್ಲ ವಿಡಿಯೋಸ್ನ ಹಾಗೆ ಹೇಳಿದೆ ಖಂಡಿತ ಸೂಪರ್ ಆಗಿ ವರ್ಕೌಟ್ ಮಾಡಿದ್ದಾರೆ ಸೊ ಹಾಗಾಗಿ ದಿನವೂ ಕೂಡ ಶೂಟಿಂಗ್ ಒಂದು ವಾರ ಇರುವ ಕೂಡ ಕಾರ್ತಿಕ್ ಕರ್ತುಕವ್ರೆ ಇದು ಪ್ರಾಕ್ಟೀಸ್ ಮಾಡಿದ್ರಲ್ಲ ಅದು ವಿಡಿಯೋ ನೋಡಿದ್ರಲ್ಲ ನೋಡಿ ಅದು ಎಕ್ಸ್ಪ್ರೆಷನ್ ನೋಡಿ ಅದು ಇದು ನೋಡಿ ಅಂದ ಹೀಗೆ ಬರ್ಬೇಕು ಯಾಕೆ ಟೋಟಲಿ ಒಂದು ಒಂದು ಟೀಚರ್ ಹೇಗೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹಾಗೆ ಹೇಳಿದ್ರೆ ಆ ಒಂದು ಜವಾಬ್ದಾರಿ ಇದೆ ಹೌದು ಖಂಡಿತ ಎಸ್ ಕಾರ್ತಿಕ್ ಅವರ ಯಶ್ವಿನ್ ಅವ್ರ ನಾವು ಪ್ರಮುಖವಾಗಿ ನಿಮ್ಮ ಇಡೀ ವಿಡಿಯೋ ಆಲ್ಬಮ್ ನ ಮತ್ತೊಬ್ಬ ಸ್ಟಾರ್ ಹೀರೋಯಿನ್ ಮರ್ತ್ಬಿಟ್ವಿ ಮತ್ತೊಮ್ಮೆ ನಿಮ್ಮ ಹೀರೋಯಿನ್ ಮೌಸ್ಮಿ ಅವರು ಯಾವ ರೀತಿಯಾಗಿ ಅಲ್ಲಿ ನಿಮ್ಮ ಇಡೀ ಇದಕ್ಕೆ ಸಹಕರಿಸಿದ್ರು ಶೂಟಿಂಗ್ ಗೆ ಮತ್ತೆ ಅವರ ಜರ್ನಿ ಹೇಗಿತ್ತು ನಿಮ್ಮ ಜೊತೆಗೆ ಎಸ್ ಅವರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಆ ವಿಡಿಯೋದಲ್ಲಿ ರೋಲ್ ಮೇನ್ ಚೆನ್ನಾಗಿ ಮಾಡಿದ್ದಾರೆ ರೋಲ್ ಅಂತದ್ದು ಅವರು ಇಂಪಾರ್ಟೆಂಟ್ ಸೊ ಅವರು ನಾನು ಎನ್ಸಿಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ರು ತುಂಬಾ ಖುಷಿ ಆಯ್ತು ನಾನು ಅವರಿಂದ ರೀತಿ ತೆಗಿಸ್ಬೋದಾ ಮಾಡ್ತಾರ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇತ್ತು ಯಾಕಂದ್ರೆ ಇಲ್ಲಿ ಯಾರು ಪ್ರೊಫೆಷನಲ್ಸ್ ಅಲ್ಲ ಖಂಡಿತ ಖಂಡಿತ ಎಂಬಿಚೂರ್ ಆಗಿ ಎಲ್ಲರೂ ಪ್ರೊಫೆಷ್ನಲ್ಸ್ ಆಗುದು ಸೊ ಒಂದು ಡೌಟ್ ಇತ್ತು ನಾನು ಟೀಮ್ ಹತ್ರ ನಾನು ಹೇಳಿದೆ ನಾನು ಖಂಡಿತವಾಗ್ಲೂ ಮಾಡಿಸ್ತೇನೆ ನಂಗೆ ಯಾವ ಭರವಸೆ ಇದೆ ಅದೇ ರೀತಿ ನಾವು ಮಾಡಿಸಿದ್ದೇನೆ ಅಷ್ಟು ಒಳ್ಳೆ ಮಾಡಿದ್ರು ಅಲ್ಲ ಮೌಷ್ಮಿ ಬಗ್ಗೆ ಹೇಳುದಾದ್ರೆ ನನ್ನ ಲಾಸ್ಟ್ ಟೆಕ್ ಇತ್ತು ನಂದು ನಂದು ಲಾಸ್ಟ್ ಟೆಕ್ ಅಲ್ಲಿ ಇವರು ಕೂಡ ಹೇಳ್ತಿದ್ರು ಅದೊಂದು ಲಾಸ್ಟ್ ಟೆಕ್ ಈ ತರ ಬರಬೇಕು ಅಂತ ಓಕೆ ನಾನು ಒಂದು ಇಪ್ಪತ್ತೈದು ಸತಿ ಮಾಡಿದ್ದೇನೆ ಮತ್ತೆ ಅವರಿಗೆ ಆ ಹೀರೋನಿಗೆ ಅಂದ್ರೆ ಮೌಷ್ಮಿ ಅವ್ರಿಗೆ ನೋಡಿ ನೋಡಿ ಸಾಕಾಯ್ತು ಅವರೇ ಹೇಳುದು ಕಾರ್ತಿಕ್ ಅವ್ರೆ ನೋಡಿ ಇದು ಹೀಗೆ ಬರ್ಬೇಕು ಸೊ ಗೊತ್ತಾಯ್ತಾ ಸೊ ಅವ್ರೆ ನಂಗೆ ಡೈರೆಕ್ಷನ್ ಮಾಡ್ತಾರೆ ನೋಡಿ ಹೀಗೆ ಬರ್ಬೇಕು ಹೀಗೆ ಬಂದ್ರೆ ಒಳ್ಳೇದು ಆಯ್ತಾ ಮತ್ತ ಒಂದ್ಸಲ ಮಾಡ ಮತ್ ಪುನಃ ಮಾಡಿ ಅದಲ್ಲೇ ಇನ್ನೊಂದ್ಸಲ ಕಟ್ ಆಗುದು ಅಲ್ಲ ಅವ್ರಿಗೆ ನಿಜವಾಗಿ ಮುಂದೆ ಏನಾದ್ರು ಲವ್ ಮಾಡ್ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಇಲ್ಲ ಅವ್ರಿಗೆ ಅವಳು ಪಾಪ ಹೆದರ್ತಿದ್ದ ಹಾಗೆ ಅದು ಅಂದ್ರೆ ಲುಕ್ ಏನಂತ ಗೊತ್ತಾಗ್ಲಿಲ್ಲ ಕಷ್ಟಪಟ್ರು ಅದು ನೋಡಿ ತುಂಬಾ ಚಂದವಾಗಿ ನಿಮ್ಮನ್ನ ಒಂದು ಟ್ರ್ಯಾಕಿಂಗ್ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರಯತ್ನ ಪಟ್ಟಿದ್ದೇ ಒಳ್ಳೇದಾಗಿದೆ ಅಂದ್ರೆ ಅಂದ್ರೆ ಯಾಕಂದ್ರೆ ಕೆಲವರು ಹೇಳ್ತಾರೆ ಕೆಲವೊಂದು ನನಗೆ ನಾಟಕ ಟೀಮ್ ಅಲ್ಲಿ ಇವರ ಮೈಂಡ್ ಅಲ್ಲಿ ಇರ್ಬೋದು ಅವರಿಗೆ ಹೇಳಿದ್ರೆ ಏನ್ ಏನ್ ಅನಿಸ್ತಾರ ನಾನು ಫಸ್ಟ್ ಹೇಳಿದ್ದೇನೆ ನಾನು ಸಣ್ಣ ಕಲಾವಿದ ಅಂದ್ರೆ ಅಷ್ಟು ದೊಡ್ಡ ಇದಲ್ಲ ನಿಮ್ಗೆ ಏನು ಬಯಲಿಕ ಉಂಟು ಏನಾದ್ರು ಹೇಳಿ ಅದಕ್ಕೆ ಓಪನ್ ಆಗಿ ಹೇಳ್ಬೇಕು ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ಅದೇ ಮೌಷ್ಮಿ ಬಗ್ಗೆ ಹೇಳೋದಾದ್ರೆ ಸೂಪರ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರ ಇಡೀ ಸಾಂಗ್ ಅಲ್ಲಿ ಕೂಡ ಮೈನ್ ರೋಲ್ ಅಂಡ್ ಈ ನಮ್ಮ ಈ ಕಣ್ಣಾಂಚಲಿ ಇಡೀ ಕಾನ್ಸೆಪ್ಟಿಗೆ ನಮ್ಮ ಸ್ಪಂದನಾ ಟಿವಿಯ ಒಂದು ಕೊಲಿಕ್ಸ್ ನಮ್ಮ ಫ್ರೆಂಡ್ಸ್ ಅಂತ ಹೇಳ್ಬೋದು ಸೊ ಅವರು ನೀವು ಕೂಡ ನೀವು ಅಂದ್ರೆ ನಂಗೆ ಒನ್ ಟೈಪ್ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ದಾರೆ ನಮ್ಮ ತುಂಬಾ ಜನ ಇದ್ದಾರೆ ಹೇಳೋದಾದ್ರೆ ಈಗ ನೋಡಿ ವಿರಾಜ್ ಕಾಪು ಹೌದು ಅವ್ರು ಮೇನ್ ಎಡಿಟರ್ ಇಲ್ಲಿ ನಮ್ಮ ಸ್ಪಂದನಾ ಟಿವಿ ಮತ್ತೆ ಗುರು ಅಂತ ಇದ್ದಾರೆ ಅವ್ರು ಮುಂಚೆ ಇದ್ರು ಆ್ಯಂಡ್ ಈಗ ಅವ್ರಿಗೆ ಒಂದು ಒಳ್ಳೆ ಜಾಬ್ ಆಗಿದೆ ಸೌದಿಯಲ್ಲಿ ಅಂಡ್ ತುಂಬಾ ಜನ ಇದ್ದಾರೆ ಶಶಿಕಾಂತ್ ಅವರು ಶ್ರೀ ನಮ್ಮ ಪೋಸ್ಟರ್ಸ್ ಎಲ್ಲ ನೋಡಿ ಏನು ಫಿಲ್ಮ್ ನಿಮ್ದು ಯಾವಾಗ ರಿಲೀಸ್ ಆಗ್ತದೆ ಮೊನ್ನೆಂದು ಟೀಸರ್ ಕೊಟ್ಟಾಗ ಒಂಬತ್ತರಿಂದ ಅಂತ ಹಾಕಿತ್ತು ಏನ್ ನಿಮ್ ಸೀರಿಯಲ್ ಬರ್ತಿದೆಯಾ ಸ್ಪಂದನ ಅಲ್ಲಿ ಆ ರೀತಿ ಪ್ರೊಫೆಷನಲ್ ಅನ್ನು ಮಾಡಿದ್ದು ಅದೇ ನಮ್ ಶಶಿಕಾಂತ್ ಆಗಿರ್ಬೋದು ಶಶಿಕಾಂತ್ ಅವ್ರದ್ದು ವಿರಜ್ ಅವ್ರಾಗಿರ್ಬೋದು ತುಂಬಾನೇ ಸಪೋರ್ಟ್ ಅಂಡ್ ವಿರಾಜ್ ಅಂತ ಇಲ್ಲಿ ಇಡೀ ಟೀಮ್ ಸ್ಪಂದನ ಟೀಮ್ ಏನಿದೆ ಅದು ಕಂಪ್ಲೀಟ್ ಆಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಆದ್ರೆ ಒಂದು ಹೇಳ್ಬೇಕು ನಮ್ಮ ಸ್ಪಂದನ ಟಿವಿಯ ಎಮ್ ಡಿ ವಿಲಾಸ್ ಸರ್ ಸೊ ಅವ್ರಿಗೆ ಕೂಡ ನಂಗೆ ಒಂದು ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಅವರು ಒಂದು ಸಪೋರ್ಟ್ ಇತ್ತು ಅಂದ್ರೆ ಏನಾದ್ರು ಒಂದು ಮಾಡಿ ಪ್ರಯತ್ನ ಇರಿ ಅಂತ ಏನಾದ್ರು ಒಂದು ತರಿ ಧನ್ಯ ಅಂತ ಸೊ ಹಾಗಾಗಿ ಅವರನ್ನು ಕೂಡ ಅಂದ್ರೆ ಈ ಈ ಟೈಮಲ್ಲಿ ಒಂದು ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಓಲ್ ಸ್ಪಂದನ ಟೀಮ್ ಅವ್ರಿಗೂ ಕೂಡ ನಿಮ್ಗೂ ಕೂಡ ಥ್ಯಾಂಕ್ ಯು ನಾನು ಸ್ಟುಡಿಯೋ ಒಳಗೆ ಬರುವ ಮುಂಚೆ ನಮ್ಗೆ ಹೇಳಿದೆ ನಾನು ಈ ಶೋಸ್ ಎಲ್ಲ ಮಾಡ್ತೇನೆ ಲಾಕಿ ರೌಂಡ್ ಆಗಲಿ ಬೇರೆ ಆವಾಗ ನನಗೆ ಹೆದ್ರಿಕೆ ಇಲ್ಲ ಹೌದು ಒಟ್ಟಾರೆ ಒಂದು ಮಾತಾಡ್ತೀವಿ ಮಾತಾಡೋ ಭಯ ಆಗ್ತಾ ಏನೋ ಒಂದು ಸ್ವಲ್ಪ ಭಯ ನಿಮ್ಗೂ ಕೂಡ ಇದೆ ಅದು ಭಯ ಬೇಕು ಅಂಡ್ ಅದೇ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಈಗ ನೈನ್ತ್ ಡಿಸೆಂಬರ್ ಸಾಂಗ್ ಅಂಡ್ ಅವಿನಾಶ್ ಕಾಮತ್ ಅವ್ರಿಗೂ ಕೂಡ ಯಾಕಂದ್ರೆ ಅಂದ್ರೆ ಎಸ್ಪೆಷಲಿ ನೀವು ನಮ್ಮ ನಮ್ಮೊಟ್ಟಿಗೆ ಇದ್ದವ್ರು ಎಲ್ಲಾ ಟೀಮ್ ಹೇಗೆ ಅಂದ್ರೆ ಏನೋ ಒಂದು ಗಮ್ಮತ್ ಆಗ್ತಿತ್ತು ಅಂದ್ರೆ ಅಂದ್ರೆ ಟೋಟಲ್ ಆಗಿ ಅವ್ರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಎಲ್ಲರೂ ಈ ತರ ಮಾಡಿ ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳ್ತಾರೆ ಅವರು ಕೂಡ ಒಂದು ಥ್ಯಾಂಕ್ಸ್ ಖಂಡಿತ ಇನ್ನು ಓವರ್ ಆಲ್ ಆಗಿ ನಿಮ್ಮ ಪ್ರೊಡಕ್ಷನ್ ಬಗ್ಗೆ ಒಂದೆರಡು ಮಾತಲ್ಲಿ ನಿಮ್ಮ ವೀಕ್ಷಕರಿಗೆ ಏನಾದರೂ ರಿಕ್ವೆಸ್ಟ್ ಏನಾದ್ರೂ ಹೇಳ್ತಕ್ಕಂಥದ್ದು ಇಬ್ರು ಕಡೆಯಿಂದ ರಿಕ್ವೆಸ್ಟ್ ಏನಂತಿಲ್ಲ ನೋಡಿ ಬ್ಲೆಸ್ ಮಾಡಿ ಅಂದ್ರೆ ಕಮೆಂಟ್ಸ್ ಕೊಡೋದಾದ್ರೂ ಕೂಡ ಡೈರೆಕ್ಟ್ ಕೊಟ್ಬಿಡಿ ಅಂದ್ರೆ ತುಂಬಾ ಕಮೆಂಟ್ಸ್ ಅಂದ್ರೆ ಕೆಲವೊಮ್ಮೆ ನಮ್ಗೆ ಬೇಕಾಗ್ತದೆ ಅಂದ್ರೆ ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ ಮುಂದಿನ ಪ್ರಾಜೆಕ್ಟ್ ಗೆ ಇದು ಮಾಡ್ಬೇಕಾದ್ರು ಕೂಡ ಸೊ ಹಾಗಾಗಿ ಕಮೆಂಟ್ಸ್ ಕೊಡಿ ನೋ ಪ್ರಾಬ್ಲಮ್ ಯೂಟ್ಯೂಬ್ ಅಲ್ಲಿ ನಮ್ಮ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ಕೂಡ YouTube ಅಲ್ಲಿ ನೋಡ್ಬೇಕು ನೋಡಬೇಕು ಖಂಡಿತಾ ಸೋ ಹಾಗಾಗಿ WhatsApp ಆದಿದೆಯಲ್ಲ ಬೇಡ YouTube ಅಲ್ಲಿ ಹೈ ಕ್ಲಾರಿಟಿ ಸಿಗುತ್ತೆ ಸಿಗುತ್ತೆ ಅಶ್ವಿನವರ ತಾವು ಕಣ್ಣಂಚಲಿ ಅನ್ನೋದು ಒಂದು ಲವ್ ಸ್ಟೋರಿ ಅದು ಹುಡುಗಿ ಲವ್ ಆವರೆಗಳನ್ನು ಹೆಚ್ ಹೇಳಿ ಅನ್ನೋದಕ್ಕೋಸ್ಕರ ಆದ್ರೂ ನೋಡಿ ಯಾಕಂದ್ರೆ ಅಲ್ಲಿ ಒಳ್ಳೆ ಮೂಮೆಂಟ್ಸ್ ಇದೆ ಕ್ಯಾಚೀ ಆಗಿದೆ ನಾನು ಹಾಗಿದೆ ಹೀಗೆ ಅಂತ ಹೆಚ್ಚು ಹೇಳುದಿಲ್ಲ ಇಷ್ಟೊಂದು ಲವ್ ಸ್ಟೋರಿ ಮೈಂಡೆಡ್ ಹಾಗಿದೆ ಹೀಗಿದೆ ನಾನು ಹಾಗೆ ಮಾಡಿದೆ ಹೇಗೆ ಮಾಡಿದೆ ಅಂತ ನಾನು ಏನು ಹೇಳುದಿಲ್ಲ ಇಷ್ಟೊಂದು ಒಳ್ಳೆ ಲವ್ ಸ್ಟೋರಿ ಹಾಗೆ ಎಲ್ರು ಮಿಸ್ ಮಾಡದೆ ನೋಡಿ ಒಂದು ನಮ್ಮ ಪೇರೆಂಟ್ಸ್ ನಾವು ಥ್ಯಾಂಕ್ಸ್ ಹೇಳೇಬೇಕು ಯಾಕಂದ್ರೆ ನಾವ್ ನಮ್ಮ ಪೇರೆಂಟ್ಸ್ ತುಂಬಾನೇ ಇದಾಗುತ್ತೆ ಒಂದು ಮುಖ್ಯ ಪಾತ್ರ ಆಗುತ್ತೆ ಸೊ ಹಾಗಾಗಿ ಅವರಿಗೆ ನಮ್ಮಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಇರುತ್ತೆ ಸೊ ಅವರಿಗೆ ಒಂದು ಕೂಡ ಒಂದು ಅಂದ್ರೆ ಅವರ ಒಂದು ಸಪೋರ್ಟ್ ಅಂತಾನೆ ಹೇಳ್ಬಹುದು ಸೊ ಅವರ ಒಂದು ಆಶೀರ್ವಾದ ಕೂಡ ಬೇಕಾಗ್ತದೆ ಟೋಟಲ್ ಆಗಿ ಎಲ್ಲರ ಒಂದು ಆಶೀರ್ವಾದ ಇದ್ರೆ ಈ ಒಂದು ಪ್ರಾಡಕ್ಟ್ ಒಂದು ಒಳ್ಳೆ ರೀತಿ ವರ್ಕ್ಅಟ್ ಆಗ್ಬಹುದು ಅಂತ ಖಂಡಿತ ಕೂಡ ನಿಮಗೆ ನಿಮ್ಮ ನಿಮಗೆ ಇಡೀ ಟೀಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜೊತೆಗಿದ್ದು ಜೊತೆಗಿಲ್ಲದೆ ಇದ್ದು ಎಲ್ಲಾ ರೀತಿಯಿಂದ ಸಹಕಾರ ಮಾಡಿದೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನ ನಿಮ್ಮ ಮೂಲಕ ಮತ್ತೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಈ ಪ್ರಾಜೆಕ್ಟ್ ನಿಮಗೆ ಮುಂದಿನ ಭವಿಷ್ಯಕ್ಕೆ ಒಂದು ಮೆಟ್ಲಾಗಲಿ ಮತ್ತೆ ಈ ಮೆಟ್ಲನ್ನು ಜನ ಪ್ರೀತಿಯಿಂದ ಸ್ವೀಕರಿಸಲಿ ಅಂತ ನಿಮಗೆ ಇಬ್ಬರಿಗೂ ಕೂಡ ನಾವು ನಿಮ್ಮ ಇಬ್ಬರ ಕಡೆಯಿಂದ ಇಡೀ ನಿಮ್ಮ ಟೀಮ್ಗೆ ಪ್ರೀತಿಯಿಂದ ಶುಭ ಹಾರೈಸ್ತೇವೆ ನಿಮಗೂ ಕೂಡ ಒಂದು ಒಂದು ಇಷ್ಟು ಹೊತ್ತಿಗೆ ಒಂದು ಇಂಟರ್ವ್ಯೂ ಮಾಡಿದ್ರು ಓಕೆ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಕಣ್ಣಂಚಲಿ ವಿಶೇಷವಾದಂಥ ಮುಗ್ಧವಾದಂಥ ಒಂದು ಪ್ರೇಮ ಕಥೆ ನಿಮ್ಮ ಮುಂದೆ ಇಷ್ಟರಲ್ಲೇ ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಇಂಟರ್ನೆಟ್ ಮೂಲಕ ಹೀಗೆ ನಿಮ್ಮ ಮನಸ್ಸಿಗೆ ತಲುಪಲಿಕ್ಕೆ ಬರ್ತಾ ಇದೆ ಈ ಕಣ್ಣಂಚಲಿ ಇದೇ ಒಂಬತ್ತನೇ ತಾರೀಕು ಬಿಡುಗಡೆಗೊಳ್ತಾ ಇದೆ ಈ ಕಣ್ಣಂಚಲಿಯ ತಂಡ ನಮ್ಮೊಟ್ಟಿಗೆ ಇದುವರೆಗೂ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಈ ಮನದಾಳದ ಮಾತುಗಳನ್ನು ತಾವು ಕೇಳಿದ್ದೀರಿ ಈ ಮಾತುಗಳನ್ನು ತಾವು ನೋಡಿದ್ದೀರಿ ಇದನ್ನು ಆ ಪ್ರೀತಿಯಿಂದ ಆ ಕಲಾವಿದರಿಗೆಲ್ಲ ಪ್ರೋತ್ಸಾಹಿಸಿ ಮುಂದಿನ ಅವರ ಬದುಕಿಗೆ ಮುಂದಿನವರ ಪ್ರಾಜೆಕ್ಟ್ಗಳಿಗೆ ಮುಂದಿನವರ ಪ್ರಯತ್ನಗಳಿಗೆ ಪ್ರೇರೇಪಣೆಯನ್ನು ನೀಡಬೇಕು ನೀಡಬೇಕು ಅನ್ನೋದಾದರೆ ಖಂಡಿತವಾಗಲೂ ನೀವು ಇದನ್ನು ನೋಡಲೇಬೇಕು ಮಿಸ್ ಮಾಡದೆ ನೋಡಿ ಕಣ್ಣಂಚಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಈ ಕಣ್ಣಂಚಲಿಯಿಂದ ಮತ್ತಷ್ಟು ಕಲಾವಿದರ ಬದುಕು ಹರಳಲಿ ಅಂತೇಳಿ ನಾವು ಕೂಡ ಶುಭವನ್ನು ಹಾರೈಸ್ತೇವೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನಿಮ್ಮ ಮೂರನೇ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿ ವಿ ನಮಸ್ತೆ